ओम श्री गुरुभ्यो नमः अरिहि ओम ओम द्रां द्रीं द्रों सह शुक्राय नमः ओम श्री शनिश्चराय स्वाहा ओम नमो भगवते वासुदेवाय ओम नमो नारायणाय नमस्कार वीक्षकरे वेलकम टू नक्षत्र नोडि ಮುಂದಿನ ಶನಿವಾರ ನಮ್ಮ ಹೊಸ ತರಗತಿ ಪ್ರಾರಂಭವಾಗುತ್ತೆ. ಜ್ಯೋತಿಷ್ಯ ಬಹಳ ಅಸ್ಟಾನಿಶಿಂಗ್ ಸಬ್ಜೆಕ್ಟು, ತುಂಬ ಖುಷಿಯಾಗುತ್ತೆ ಕಲಿತಾಗ, ಭಾಳ ಆನಂದ ಆಗುತ್ತೆ. ಒಂದು ಹೊಸ ಸಬ್ಜೆಕ್ಟು, ಭಾಳ ಥ್ರಿಲ್ಲಿಂಗ್ ಸಬ್ಜೆಕ್ಟು. ನೀವು ಸೇರ್ಕೊಂಡಾದಮೇಲೆ, ಕಲಿತಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಥ್ರಿಲ್ಲಿಂಗ್ ಆಗಿದೆ ಸಬ್ಜೆಕ್ಟು. ಫಂಟಾಸ್ಟಿಕ್ ಸಬ್ಜೆಕ್ಟ್, ಅದು ಒಂಥರ ಖುಷಿ ಕೊಡ್ತಕ್ಕಂಥ ಸಬ್ಜೆಕ್ಟ್. ಅದು ಏನು ಭಯ ಬೀಳಿಸ್ತಕ್ಕಂಥದ್ದು, ಬೋರ್ ಆಗ್ತಕ್ಕಂಥ ಸಬ್ಜೆಕ್ಟ್ ಅಲ್ವೇ ಇಲ್ಲ. ಮೋಸ್ಟ್ ಫ್ಯಾಸಿನೇಟಿಂಗ್ ಸಬ್ಜೆಕ್ಟು, ಯಾಕಂದರೆ ಕಲಿತಾದ್ಮೇಲೆ 15 ದಿವಸ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಈ ಸಬ್ಜೆಕ್ಟು. ಅದು ಯಾವ ಲೆವೆಲ್ಗೆ ಬಂದಿದೆ ಅಂತಂದರೆ, ಹೇಳ್ತಾರೆ ಇದು ಸ್ಕೂಲ್ ಮಕ್ಳಿಗೂ ಹಾಕ್ಬಿಡ್ಬೇಕು ಸರ್, ತುಂಬ ಥ್ರಿಲ್ ಆಗಿರುತ್ತೆ, ತುಂಬ ಚೆನ್ನಾಗಿದೆ ಅಂತ ಹೇಳಿ ಅಭಿಪ್ರಾಯ ಕೊಡ್ತಾರೆ. ಹಾಗೆ ಶನಿ ವಕ್ರಗತಿನ ತಗೊಳ್ತಾ ಇರ್ತಕ್ಕಂಥದ್ದು, ವಕ್ರ ರೆಟ್ರೋಗ್ರೇಡ್ 5ನೇ ತಾರೀಕು. ಎಲ್ಲ ಗ್ರಹಗಳನ್ನ ನಾವು ಭೂಮಿಯಿಂದನೇ ನೋಡೋದು. ನಮ್ಮದು ಖಗೋಳಶಾಸ್ತ್ರ ಪ್ರಕಾರ, ಅಸ್ಟ್ರಾನಮಿ ಪ್ರಕಾರ, ಜನರಲ್ ಆಗಿ ಎಲ್ಲರೂ ಕೂಡ ಹೀಲಿಯೋಸೆಂಟ್ರಿಕ್ನ ತಗೊಳ್ತಾರೆ, ಸಣ್ಣ ಮಧ್ಯದಲ್ಲಿ ಇಟ್ಕೊಂಡು ಎಲ್ಲ ಇದನ್ನು ನೋಡ್ತಾರೆ. ನಮ್ಮ ಪ್ರಾಚೀನ ಋಷಿಮುನಿಗಳು ಸೂರ್ಯ ಸಿದ್ಧಾಂತದ ಪ್ರಕಾರ ಕ್ಯಾಲ್ಕುಲೇಷನ್ಗೆ ಸೌರಮಂಡಲದ ಮಧ್ಯಭಾಗನ ತಗೊಂಡು ಹೀಲಿಯೋಸೆಂಟ್ರಿಕ್ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಆದರೆ ಫಲಜ್ಯೋತಿಷ್ಯದಲ್ಲಿ ಏನಾಗಿದೆ, ಆ ಗ್ರಹಗಳ ಇಂಪ್ಯಾಕ್ಟ್, ಆಕಾಶದಲ್ಲಿರ್ತಕ್ಕಂಥ 12 ರಾಶಿಗಳ ಇಂಪ್ಯಾಕ್ಟು, ಇರತಕ್ಕಂಥ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ನು, ಪ್ಲಾನೆಟರಿ ವೈಬ್ರೇಷನ್ಸ್ ಬರ್ತಕ್ಕಂಥದ್ದು, ಅದರ ಎಫೆಕ್ಟ್ಸ್ ಹ್ಯೂಮನ್ ಮೇಲೆ ಬರ್ತಕ್ಕಂಥದ್ದು ಜಿಯೋಸೆಂಟ್ರಿಕ್ ತಗೊಂಡಿದ್ದಾರೆ. ಅಂದರೆ ಭೂಮಿಯಿಂದ ಲೆಕ್ಕಾಚಾರ ಮಾಡ್ತಕ್ಕಂಥದ್ದು ತಗೊಂಡಿದ್ದಾರೆ. ಸೊ ಜಿಯೋಸೆಂಟ್ರಿಕ್ಕಿಂದ ತಗೊಂಡ್ರೆ, ಅಂದರೆ ಭೂಮಿಯಿಂದ ನಾವು ಎಲ್ಲ ಗ್ರಹಗಳನ್ನ ನೋಡಿದ್ರೆ, ನಮ್ಮ ಸುತ್ತ ಎಲ್ಲ ಗ್ರಹಗಳು ಸೂರ್ಯನು ಸೇರಿಸುತ್ತಾ ಇದೆ ಅಂತ ತಗೊಳ್ತೀವಿ. ನಾವು ಕಾನ್ಸ್ಟೆಂಟ್ ಆಗಿದ್ದೀವಿ, ನಾವು ಎಲ್ಲಿದ್ದೀವೋ ಅಲ್ಲೇ ಇದ್ದೀವಿ. ನಮ್ಮ ಸುತ್ತ ಎಲ್ಲ ಗ್ರಹಗಳು ಸೂರ್ಯನು ಸುತ್ತಾ ಇದ್ದಾನೆ ಅಂತ ತಗೊಳ್ತೀವಿ. ಹಾಗೆ ನಾವು ಇಲ್ಲಿಂದ ಎಲ್ಲ ಗ್ರಹಗಳನ್ನು ನೋಡ್ತಾ ಇದ್ದಾಗ, ಕೆಲವು ಗ್ರಹಗಳು, ಅದರಲ್ಲಿ ಬುಧ, ಶುಕ್ರ, ಮಂಗಳ, ಗುರು ಮತ್ತು ಶನಿ, ಆ ಗ್ರಹಗಳ ಚಲನೆ ಏನಾಗುತ್ತೆ, ಸ್ಲೋ ಆಗುತ್ತೆ. ಆ ಸ್ಲೋ ಆದಾಗ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ, ಎವ್ರಿ ಡೇ ಲೆಕ್ಕ ಮಾಡಿಕೊಳ್ತಾ ಇರ್ತೀವಿ ಜನರಲ್ಲಿ, ಎಲ್ಲೆಲ್ಲಿ ಹೋಗಿದೆ, ಎಲ್ಲೆಲ್ಲಿದೆ ಗ್ರಹ ಅಂತ. ಸೊ ಅಲ್ಲಿ ನಾವು ಲೆಕ್ಕಾಚಾರ ಮಾಡಿದಾಗ ಅದರದ್ದು ಒಂದು ಪಾತ್ ಹೋಗ್ತಾ ಇರೋದು ಹಾಗೇ ಸ್ಲೋ ಆದಾಗ ಒಂದು ರೀತಿ ಹಿಂದೆ ಚಲಿಸ್ದಂಗೆ ಆಗುತ್ತೆ. ಹಿಂದೆ ಚಲಿಸಲ್ಲ ಯಾವುದೇ ಗ್ರಹ. ಒಂದು ಭಾಳ ಜನಕ್ಕೆ ತಪ್ಪು ಕಲ್ಪನೆ ಇದೆ, ವಕ್ರಿ ಅಂದರೆ ಹಿಂದೆ ಹೋಗುತ್ತೆ ಗ್ರಹ ಅಂತ. ಆ ರೀತಿ ಯಾವ ಗ್ರಹನೂ ಹಿಂದೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಸೊ ದಟ್ ವಿಲ್ ಬಿ ಅಗೇನ್ಸ್ಟ್ ದಿ ಸಿಸ್ಟಮ್, ಸ್ಲೋ ಡೌನ್ ಆಗುತ್ತೆ ಗ್ರಹ. ಎರಡು ಬಸ್ಸು ಒಟ್ಟಿಗೆ ಹೋಗ್ತಾ ಇರುತ್ತೆ, ಒಂದು ಬಸ್ಸಲ್ಲಿ ನಾವು ಕೂತಿದ್ದೀವಿ, ಪಕ್ಕದಲ್ಲಿರೋ ಬಸ್ಸು ಅದೇ ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಅನ್ಕೊಳ್ಳೋಣ. ನಾವು 100 ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದೀವಿ, ಅವರು 100 ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದಾರೆ ಪಕ್ಕದ ಬಸ್ ಅವರು. ಆ ಪಕ್ಕದ ಬಸ್ಸು ಸಡನ್ ಆಗಿ ಒಂದು 70ಕ್ಕೋ 80ಕ್ಕೋ ಕಿಲೋಮೀಟರ್ ಸ್ಪೀಡಲ್ಲಿ ಕಮ್ಮಿ ಆಗಿದಾಗ ನಮ್ಮ ಹಿಂದೆ ಹೋಗ್ತಾ ಇದ್ದಂಗೆ ಇರುತ್ತೆ. ಇದೇನು ವಾಪಸ್ ಹಿಂದೆ ಹೋಗ್ತಾ ಇದೆ ಅಂತ ಭಾಸವಾಗುತ್ತಲ್ಲ, ಅದೇ ಥರನೇ ಆಕಾಶದಲ್ಲಿ ಇರ್ತಕ್ಕಂಥದ್ದು ಭಾಸ ಆಗುತ್ತೆ. ಸೊ ಅದನ್ನು ವಕ್ರಿ ಅಂತ ಕರೀತಾರೆ. 5ನೇ ತಾರೀಕು ಇದೇ ಭಾನುವಾರ ಶನಿ ವಕ್ರಗತಿನ ಪಡಿತಕ್ಕಂಥದ್ದು ಕುಂಭರಾಶಿಲಿ, ಅಕ್ಟೋಬರ್ 23ನೇ ತಾರೀಕವರೆಗೂ ವಕ್ರಗತಿಲೇ ಇರುತ್ತೆ. ವಕ್ರಗತಿ ಇದ್ದಾಗ ಗೋಚಾರ ಫಲಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಎಲ್ಲ ಹಿಮ್ಮುಖ. ಫಸ್ಟ್ ಆಫ್ ಆಲ್ ಶನಿ ಸ್ಲೋ, ರೆಟ್ರೋಗ್ರೇಡ್ ಆದರೆ ಸ್ಪೀಡಪ್ ಆಗುತ್ತೆ. ಯೋಚನೆ ಮಾಡಿ, ಇದು ಡಿಫ್ರೆಂಟ್ ಕಾನ್ಸೆಪ್ಟ್ ಇದು. ಫಸ್ಟ್ ಆಫ್ ಆಲ್ ಎ ಸ್ಲೋ ಪ್ಲಾನೆಟ್ ಬಿಕಮಿಂಗ್ ರೆಟ್ರೋಗ್ರೇಡ್ ಅಂದರೆ ಅವರ ಕಾರಕತ್ವ, ಸಿಗ್ನಿಫಿಕೆನ್ಸ್, ಅದನ್ನೆಲ್ಲ ತ್ಯಜಿಸಿ ಪಾಸಿಟಿವ್ ಆಗಿರ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ತೋರಿಸುತ್ತೆ. ಸೊ ನಮ್ಮ 12 ಲಗ್ನಗಳಿಗೂ ಹೇಗೆ ಇದೆ ಈ ವಕ್ರಗತಿಯ ಮೂಮೆಂಟು ಅಂತ ಒಂದೊಂದಾಗಿ ನೋಡೋಣ. ಅಕ್ಟೋಬರ್ 23ನೇ ತಾರೀಕವರೆಗೂ ಇರತಕ್ಕಂಥದ್ದು ಮೊದಲು ನಾವು ಮೇಷ ಲಗ್ನಕ್ಕೆ ನೋಡೋಣ. ಮೇಷ ಲಗ್ನಕ್ಕೆ ವಕ್ರಗತಿ, ಇಲ್ಲಿ ಹಣಕಾಸು ಬೇಗ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಷ್ಟು ದಿವಸ ಏನೇನು ನಿಮಗೆ ಸ್ವಲ್ಪ ದಶಾಭುಕ್ತಿಗಳಲ್ಲಿ ಶನಿ ಇದ್ದು
ಕೆಲಸ ಕಾರ್ಯಗಳು ಬಹಳ ನಿಧಾನ ಆಗಿರತಕ್ಕಂತ ಒಂದು ಸನ್ನಿವೇಶದಲ್ಲಿ ವಕ್ರಗತಿಯಿಂದ ಬಹಳ ಸ್ಪೀಡ್ ಆಗತಕ್ಕಂತ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ. ವಿದ್ಯಾಭ್ಯಾಸದಲ್ಲಿ ಹೆಚ್ಚಿನ ಆಸಕ್ತಿ ಓದತಕ್ಕಂತದ್ದು, ಕೆಲಸ ಕಾರ್ಯದಲ್ಲಿ ಹೆಚ್ಚಿನ ಲಾಭಾಂಶ ಮತ್ತು ಹಾಗೆ ಹಣಕಾಸು ಬರ್ತಕ್ಕಂಥದ್ದು, ಬಿಸ್ನೆಸ್ಸಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಲಾಭ ತೋರಿಸ್ತಾ ಇದೆ ಶನಿಯ ಈ ವಕ್ರಗತಿಯಿಂದ. ವೈವಾಹಿಕ ಜೀವನದಲ್ಲಿ ಮೊದಲ ಒಂದು 2-3 ತಿಂಗಳು, ಯಾಕಂದರೆ ನಾವು ಈಗ ಜೂನ್ ತಗೊಂಡ್ರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ 5 ತಿಂಗಳು, ಅಂದಾಜು 5 ತಿಂಗಳು, ಮೊದಲ 2 ತಿಂಗಳು ಸ್ವಲ್ಪ ಒಳ್ಳೆಯದಾಗಿರ್ತಕ್ಕಂಥದ್ದು, ಮುಂದಿನ ಅದಾದ ನಂತರ ಮಿಕ್ಕ 3 ತಿಂಗಳು ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳು ಸಮಸ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಸೊ ಹೆಚ್ಚಿನ ಹಣಕಾಸು ಮತ್ತು ಉದ್ಯೋಗಸ್ಥರಿಗೆ ಒಂಥರ ಬಂಪರ್ ಇದ್ದಂಗೆ ಈ ರೆಟ್ರೋಗ್ರೇಡ್. ಇಷ್ಟು ಮೇಷ ಲಗ್ನದವರಿಗೆ. ನೆಕ್ಸ್ಟ್ ಮುಂದಿನ ಲಗ್ನಕ್ಕೆ ಹೋಗೋಣ. ವೃಷಭ ಲಗ್ನ. ವೃಷಭ ಲಗ್ನದವ್ರಿಗೆ ಒಂದು ರೀತಿ ಅದೃಷ್ಟ ಬಂದಂಗೆ, ಯಾವ್ಯಾವ ಕೆಲಸ ಆಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು ಎಲ್ಲವೂ ಕೂಡ ಪರಿಪೂರ್ಣವಾಗತ್ತೆ. ಏನೇನು ಅನ್ಕೊಂಡಿದ್ವಿ, ಅದು ಎಜುಕೇಷನ್ ಇರ್ಬೋದು, ವೃತ್ತಿಯಲ್ಲಿ ನನಗೇನೋ ಒಂದು ಸಿಗಬೇಕು ಅಂತಿರ್ಬೋದು, ಅಥವಾ ಬದಲಾವಣೆ, ವೃತ್ತಿಯ ಬದಲಾವಣೆ. ವೃಷಭ ಲಗ್ನದವ್ರಿಗೆ ವೃತ್ತಿಯ ಬದಲಾವಣೆಯಲ್ಲಿ ದಶಾಭುಕ್ತಿಯಲ್ಲಿ ನಿಮಗೆ ದಶಾಭುಕ್ತಿ ಸಾಕು, ಅಂತರ್ಭುಕ್ತಿ ಲೆವೆಲ್ ಬೇಡ, ದಶಾಭುಕ್ತಿ ಲೆವೆಲ್ ಇದ್ರೆ ಸಾಕು. ಶನಿ ದಶಾ ಶನಿ ಭುಕ್ತಿ ನಡೀತಾ ಇರೋರಿಗೆ ಈ ಫಲಗಳೆಲ್ಲ ತಗೊಳ್ಬೇಕು, ಇಲ್ಲಾಂದ್ರೆ ಈ ವಕ್ರಿ ಎಲ್ಲ ಲಗ್ನದವ್ರಿಗೂ ಆಗೋದಿಲ್ಲ. ಅದನ್ನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವುದೇ ಒಂದು ಲಗ್ನ ತಗೊಂಡ್ರೆ ಅದನ್ನು ಗೋಚಾರ ರೀತಿ ನಾವು ಅದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ಮೊಟ್ಟ ಮೊದಲು ಆ ವ್ಯಕ್ತಿಗೆ ಆ ಪೀರಿಯಡ್ ನಡೀತಾ ಇದೆಯಾ ಅಂತ ನೋಡಿದ್ರೆ ಮಾತ್ರ ಎಫೆಕ್ಟ್ ಆಗುತ್ತೆ. ಇಲ್ಲಾಂದರೆ ಸಾಕಷ್ಟು ಜನ ಸುಮ್ಮನೆ ಈ ರಾಶಿ ಫಲ ಅಂತ ಕೊಡ್ತಾ ಇರ್ತಾರೆ, ಅರ್ಥ ಮಾಡ್ಕೊಳ್ಳಿ. ರಾಶಿ ಫಲ, ಮೇಷರಾಶಿಯವರಿಗೆ ಶನಿ ವಕ್ರ ಆಗಿದ್ದಾನೆ ಏನು, ಸುಮ್ಮನೆ ನೋಡ್ತಾರೆ, ಸುಮ್ಮನೆ ನೋಡಿ ಸುಮ್ಮನೆ ಅನ್ಕೊಳ್ಳೋದಷ್ಟೇ. ಅಲ್ಲಿ ಏನಾದ್ರು ಒಂದು ಕೆಟ್ಟದ್ದು ಬಂದರೆ ಆ ರಾಶಿಯವ್ರು ಕೆಟ್ಟದ್ದು ಬಂದರೆ ಕೆಟ್ಟದ್ದು ಏನೋ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳೋದು. ದಶಾಭುಕ್ತಿಲಿ ಶನಿ ಇಲ್ಲ ಅಂತಂದರೆ ವೇಸ್ಟ್ ಆಫ್ ಇದು, ಅದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು, ತಿಳ್ಕೊಳ್ಳೋದು, ತಲೆ ಕೆಡಿಸ್ಕೊಳ್ಳೋದು ವೇಸ್ಟು. ದಶಾಭುಕ್ತಿಗಳಲ್ಲಿ ಶನಿ ಇದೆಯಾ ಅಷ್ಟು ನೋಡಿಕೊಂಡ್ರೆ ಮಾತ್ರ ಈ ಫಲಗಳು. ಜ್ಯೋತಿಷ್ಯ ಶಾಸ್ತ್ರದ ಎಕ್ಸಾಕ್ಟ್ ಇನ್ಫಾರ್ಮೇಷನ್ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಹಾಗೆ ಬದಲಾವಣೆ ಕಾಣಿಸ್ತಾ ಇದೆ. ಬದಲಾವಣೆ ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಬದಲಾವಣೆ ಆಗುತ್ತೆ, ಬಟ್ ಆದರೆ ಶೀಘ್ರಗತಿಯಲ್ಲಿ ಬದಲಾವಣೆ ಕಾಣುತ್ತೀಗ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಫಾಸ್ಟ್ ಬಿಸ್ನೆಸ್ ಆಗ್ತಕ್ಕಂಥದ್ದು, ಆದರೆ ಲಾಭಾಂಶ ಸ್ವಲ್ಪ ಕಮ್ಮಿ ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಹಿರಿಯರ ಇಂಟರ್ವೆನ್ಷನ್ನು, ಹಿರಿಯರಿಂದ ಸಮಸ್ಯೆ, ಹಿರಿಯರಿಂದ ಸ್ವಲ್ಪ ಪ್ರಾಬ್ಲಮ್ಗೆ ಬರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಆರೋಗ್ಯದ ಕ್ರಮದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ ವೃಷಭ ಲಗ್ನದವರಿಗೆ. ಹಾಗೆ ಮುಂದಿನ ಲಗ್ನಕ್ಕೆ ಹೋಗೋಣ. ಮಿಥುನ ಲಗ್ನ. ಮಿಥುನ ಲಗ್ನದವರಿಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಂಕಟದ ಸಮಯ. ಸಡನ್ ಸರ್ಪ್ರೈಸಸ್, ಚೆನ್ನಾಗಿ ಓದಿದವ್ರಿಗೆ ಸಡನ್ ಸರ್ಪ್ರೈಸಸ್, ಏನೋ ರಿಸಲ್ಟೇ ಬರಲಿಲ್ಲ ಇಷ್ಟು, ನಾನು ಐ ಡಿಡ್ ನಾಟ್ ಎಕ್ಸ್ಪೆಕ್ಟ್ ದಿಸ್ ಅಂತ ಹೇಳ್ತಾರಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ದೀನಿ, ಅವ್ರ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇರುತ್ತೆ, ಒಂದು 90-95 ಬರುತ್ತೆ ಅಂತ, ಸಡನ್ನಾಗಿ 70 ಬಂದಿರುತ್ತೆ, ಸಡನ್ನಾಗಿ 70-75 ಬಂದಿರುತ್ತೆ, 20 points 20% ಏನಾಯಿತು, ಎಲ್ಲನೂ ಪರ್ಫೆಕ್ಟಾಗಿ ಬರೆದಿದ್ದೀನಿ. ಈ ರೀತಿ ಈ ಮಾರ್ಕ್ಸಲ್ಲಿ ಕಾಡ್ತಕ್ಕಂಥದ್ದಿರುತ್ತೆ. ಅದರಲ್ಲಿ ವಿಶೇಷವಾಗಿ ಯಾರು ಸ್ವಲ್ಪ ವಿದ್ಯಾಭ್ಯಾಸ ಕಮ್ಮಿ ಇರುತ್ತೋ ಅವ್ರಿಗೆ ಇದ್ದಿದ್ದು ಸರ್ಪ್ರೈಸಿಂಗ್, ಇಲ್ಲ ಪಾಸ್ ಆಗ್ತೀನಿ 100% ಕಾನ್ಫಿಡೆನ್ಸ್, ಪಾಸ್ ಆಗ್ತೀನಿ ಗ್ಯಾರಂಟಿ ಪಾಸ್ ಆಗ್ತೀನಿ ಅನ್ನೋ, ಸಡನ್ ಆಗಿ ಫೇಲ್ ಆಗ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸಡನ್ ಒಂಥರ ಶಾಕ್ ಆಗ್ತಕ್ಕಂಥದ್ದು, ಹತಾಶೆ ಆಗ್ತಕ್ಕಂಥದ್ದು, ಸಡನ್ ಆಗಿ ಕೆಲಸದಿಂದ ತೆಗೆದಾಕೋದು ಅಥವಾ ಸ್ಯಾಲ್ರಿ ಕಮ್ಮಿ ಮಾಡಿಬಿಡೋದು ಅಥವಾ ಬೇರೆ ಕಡೆ ಹಾಕ್ಬಿಡೋದು, ಎಲ್ಲವೂ ಕೂಡ ನಿಮಗೆ ಸರ್ಪ್ರೈಸಿಂಗ್ ಆಗಿ ಬರ್ತದೆ, ಸರ್ಪ್ರೈಸಿಂಗ್ ಆಗಿ ಬರ್ತದೆ, ವೆರಿ ಸರ್ಪ್ರೈಸಿಂಗ್. ಬಟ್ ಅದು ಪ್ರಾಬ್ಲಮ್ಯಾಟಿಕ್ ಆಗಿ ಸರ್ಪ್ರೈಸಿಂಗ್ ಆಗ್ತಕ್ಕಂಥದ್ದು. ಸರ್ಪ್ರೈಸ್ ಅಂತಂದರೆ ಗುಡ್ ಸರ್ಪ್ರೈಸ್, ಬ್ಯಾಡ್ ಸರ್ಪ್ರೈಸ್ ಅಂತಿರುತ್ತೆ, ಇದು ಬ್ಯಾಡ್ ಸರ್ಪ್ರೈಸ್. ಆದರೆ ಈ ರೆಟ್ರೋಗ್ರೇಡು ಮಿಥುನ ಲಗ್ನದವ್ರಿಗೆ
ಆಧ್ಯಾತ್ಮಿಕ ಚಿಂತನೆ ಬಗ್ಗೆ ಕೊಡ್ತಕ್ಕಂಥದ್ದು. ಈ ತಿಂಗಳಲ್ಲಿ ಏನೋ ಒಂದು ಸ್ಪಿರಿಚುವಲ್ ಪಾತ್ ಹೋಗೋಣ. ಸ್ಪಿರಿಚುವಲ್ ಪಾತ್ ಅಂದರೆ ತುಂಬ ಜನ ಏನು ತಿಳ್ಕೊಂಡಿದ್ದಾರೆ ಅಂದರೆ ಕಾವಿ ಬಟ್ಟೆ ಹಾಕೋದು, ರುದ್ರಾಕ್ಷಿ ಮಾಲೆ ಒಂದು ಜೋರಾಗಿ ಹಾಕ್ಬಿಡೋದು, ಪಂಚಶಲ್ಯ ಹಾಕೊಂಬಿಟ್ಟು ಆರೆಂಜ್ ಕಲರ್ ಡ್ರೆಸ್ ಹಾಕೊಂಬಿಟ್ರೆ ಸ್ಪಿರಿಚುವಲ್ ಅಲ್ಲ ಅದು. ಆರೆಂಜ್ ಕಲರ್ ಡ್ರೆಸ್ಸು ನಾವೆಲ್ಲನೂ ಎಲ್ಲವನ್ನೂ ತ್ಯಜಿಸಿದೀವಿ ಅಂತ ಹೇಳಿ ಸಾಂಕೇತಿಕವಾಗಿರ್ತಕ್ಕಂಥದ್ದು ಆರೆಂಜ್ ಡ್ರೆಸ್, ಆರೆಂಜ್ ಕಲರ್. ಆರೆಂಜ್ ಇಸ್ ಎ ಕಲರ್, ಸ್ಯಾಫ್ರನ್ನು ಆರೆಂಜ್ ನಾನು ಹೇಳ್ತಾ ಇರ್ತಕ್ಕಂಥದ್ದು ಹತ್ತಿರದಲ್ಲಿರ್ತಕ್ಕಂಥದ್ದು ಸ್ಯಾಫ್ರನ್ ಅಂತಲೇ ತಗೊಳ್ಳಿ. ವಿ ಹ್ಯಾವ್ ಲೆಫ್ಟ್ ಎವ್ರಿಥಿಂಗ್, ವಿ ಡೋಂಟ್ ವಾಂಟ್ ಎವ್ರಿಥಿಂಗ್ ಅಂತ ಹೇಳೋದು. ದಿ ಕಲರ್ ರೆಪ್ರೆಸೆಂಟ್ಸ್ ಅಕ್ಸೆಪ್ಟೆನ್ಸ್ ಟು ದಿ ಯೂನಿವರ್ಸ್, ಕಂಪ್ಲೀಟ್ ಸರೆಂಡರ್ ಟು ದಿ ಯೂನಿವರ್ಸ್. ವಿ ಆರ್ ಸರೆಂಡರಿಂಗ್ ಇಟ್. ನಾವೆಲ್ಲ ಕೊಟ್ಬಿಡ್ತಾ ಇದೀವಿ ಸರ್, ತ್ಯಜಿಸ್ತಾ ಇದೀವಿ ಎಲ್ಲ. ಕಾವಿ ಅಂತ ಕರೀತಾರೆ. ಸೊ ಅದು ವಿ ಹ್ಯಾವ್ ಲೆಫ್ಟ್ ಎವ್ರಿಥಿಂಗ್, ವಿ ಡೋಂಟ್ ವಾಂಟ್ ಎವ್ರಿಥಿಂಗ್ ಎನಿಥಿಂಗ್. ಬಟ್ ಅದನ್ನು ಹಾಕ್ಕೊಂಡು ವಿ ವಾಂಟ್ ಎವ್ರಿಥಿಂಗ್ ಅಂತ ಜನ ಇರ್ತಾರೆ. ಎ ಸಿ ಬೇಕು ನಮಗೆ, ಕಾರ್ ಹತ್ತಿ ಕುತ್ಕೋಬೇಕು, ಎವ್ರಿಥಿಂಗ್. ಕಾಡಲ್ಲಿರ್ಬೇಕು ಆ್ಯಕ್ಚುಲಿ. ವಿ ಹ್ಯಾವ್ ಲೆಫ್ಟ್ ಎವ್ರಿಥಿಂಗ್, ವಿ ಆರ್ ಗೋಯಿಂಗ್ ಟು ಇದು ಅದೇನೋ ಹೇಳ್ತಾರಲ್ಲ, ವಯಸ್ಸಾದಾಗ ಕಾಡು ಬಾ ಅಂತ ಇದೆ, ನಾಡು ಹೋಗು ಅಂತ ಇದೆ ಅಂತ. ಕಾವಿ ಹಾಕಿದ್ರೆ ಅದು ಆಗ್ಬಿಡ್ಬೇಕು. ಸೊ ದಟ್ ಈಸ್ ವಾಟ್ ಋಷಿಮುನಿಗಳು ಕಲರ್ ಥೆರಪಿಲಿ ಕೊಟ್ಟಿರ್ತಕ್ಕಂಥದ್ದು. ಸಾಕಷ್ಟು ಆಸೆಗಳಿದ್ದರೆ ಯೂಸ್ ಸ್ಯಾಫ್ರನ್. ಸ್ಯಾಫ್ರನ್ ರೆಡ್ಯೂಸಸ್ ದಿ ಡಿಸೈರ್, ದಿ ಕಲರ್ ಥೆರಪಿ ರೆಡ್ಯೂಸಸ್ ದಿ ಡಿಸೈರ್. ಹೌದು, ಇವ್ರು ಹಾಕೊಂಡಿದಾರಲ್ಲ ಇವ್ರಿಗೆಲ್ಲ ಯಾಕೆ ರೆಡ್ಯೂಸ್ ಆಗಿಲ್ಲ? ರೆಡ್ಯೂಸ್ ಆಗಿರುತ್ತೆ, ಬಟ್ ಆದರೆ ವಿಲ್ ಪವರ್ ಅಂತ ಇರ್ತದಲ್ಲ, ಅದೇನು ಚೇಂಜ್ ಮಾಡೋಕ್ಕಲ್ಲ. ಓವರ್ ಮೈಂಡ್, ಓವರ್ ಮೈಂಡ್, ಓವರ್ ರಿಯಾಕ್ಷನ್, ಥರ್ಡ್ ಹೌಸ್ ಆಫ್ ಲೋವರ್ ಮೈಂಡ್, ಏನು ಹಾಕೊಂಡ್ರೂ ಇಲ್ಲ. ಅಲ್ಲಿ ಕಳ್ಳನಿಗೆ ತೊಗೊಂಡೋಗಿ ನಿನಗೆ ಒಳ್ಳೆ ಕೆಲಸ ಕೊಡಿಸ್ತೀನಿ ಬಾ, ನಿನಗೆ ಮನೆ ಕೊಡ್ತೀವಿ, ಊಟ ಕೊಡ್ತೀವಿ, ವಸತಿ ಕೊಡ್ತೀವಿ. ಕಳ್ಳನಿಗೆ ಕೊಟ್ಟರೆ ಕೆಲಸ ಮಾಡೋರ್ಗೆ 2 ದಿವಸ ಇರ್ತಾನೆ, ಮತ್ತು ಕೆಲಸದಲ್ಲೂ ಕತ್ರಿ ಹಾಕ್ತಾನೆ. ಅಂದರೆ ಕೆಲಸ ಕೊಟ್ಟಾದಮೇಲೂ ಅವನು ಬುದ್ಧಿ ಮಾಡ್ತಕ್ಕಂಥದ್ದು. ನಮ್ಮ ಬುದ್ಧಿ ಸ್ಟ್ರಾಂಗ್ ಇರಬೇಕು, ನಮ್ಮ ಒಂದು ಸ್ಪಿರಿಚುವಲ್ ಪಾತಲ್ಲಿ ಹೋಗಬೇಕು ಅಂತಿರಬೇಕು. ಆವಾಗ ಇವೆಲ್ಲ ಆಕ್ಸೆಸರೀಸ್ ಟು ಆ್ಯಡ್ ಆನ್ ಫಾರ್ ಬೆಟರ್ಮೆಂಟ್. ಸೊ ಕಳ್ಳ ಸ್ವಾಮೀಜಿ ಅಂತೆಲ್ಲ ಹೇಳ್ತಾರಲ್ಲ, ಅಷ್ಟೇ ಅದು. ಆಲ್ರೆಡಿ ಮೈಂಡಲ್ಲಿ ಏನಾಗುತ್ತೆ ಗೊತ್ತಾ, ಆ ಡ್ರೆಸ್ ಹಾಕ್ಕೊಂಡು ಕಳ್ತನ ಮಾಡೋಣ ಅಂತ. ಅಷ್ಟೇ, ಇನ್ನೇನಿಲ್ಲ. ಡಾಕ್ಟರ್ ಡ್ರೆಸ್ ಹಾಕ್ಕೊಂಡು ಏನೋ ಒಂದು ಮಾಡೋದು, ಪೊಲೀಸ್ ಡ್ರೆಸ್ ಹಾಕ್ಕೊಂಡು ಎಷ್ಟೊಂದು ಜನಕ್ಕೆ ಕಾನ್ ಮಾಡಿದಾರಲ್ಲ, ಆ ರೀತಿ ಇರ್ತಕ್ಕಂಥದ್ದು. ಹಾಗೆ ಈ ಕರ್ಕಾಟಕ ಮಿಥುನ ಲಗ್ನದವ್ರಿಗೆ ಬಿಸ್ನೆಸ್ಸಲ್ಲಿ ಸ್ವಲ್ಪ ಹಿನ್ನಡೆ, ಬಿಸ್ನೆಸ್ಸಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಬಿಸ್ನೆಸ್ಸಲ್ಲಿ ಸಡನ್ ಆಗಿ ಲಾಸ್ ಆಗ್ತಕ್ಕಂಥದ್ದು, ಹ್ಯೂಜ್ ಮನಿ ಲಾಸ್ ಆಗ್ತಕ್ಕಂಥದ್ದು. ಇನ್ನೊಂದು ವಿಚಾರ, ಮಿಥುನ ಲಗ್ನದವ್ರಿಗೆ ಯಾರಿಗಾರು ಹಣ ಕೊಟ್ಟರೆ ಮಾತ್ರ ವಾಪಸ್ ಬರೋಲ್ಲ. ಇದು ಮೈಂಡಲ್ಲಿ ಇಟ್ಕೊಳ್ಳಿ ಎಲ್ಲರಿಗೂ. ಕಲಿಯುಗದಲ್ಲಿ ಫಸ್ಟ್ ಆಫ್ ಆಲ್ ದುಡ್ಡು ಕೊಟ್ಟರೆ ಬರೋಲ್ಲ. ಅಂಥದ್ರಲ್ಲಿ ಕೆಲವು ಲಗ್ನ ಟೈಮಲ್ಲಿ ಕೆಲವು ಗ್ರಹಗಳ ಸಂಚಾರದಲ್ಲಿ ಅವರಿಗೆ ದಶಾಭುಕ್ತಿಗಳು ಅದು ವರ್ಕ್ ಆಗ್ತಾ ಇದ್ದಾಗ ಆ ಟೈಮಲ್ಲಿ ಯಾವುದೋ ಒಂದು ಟೈಮಲ್ಲಿ ನಾವು ಅಲ್ಲಿ ವಾಪಸ್ ಕೊಟ್ಟಾಗ ಅದು ವಾಪಸ್ ಬರೋದಿಲ್ಲ. ಸೊ ಇವರಿಗೆ ಹಣಕಾಸು ವಿಚಾರದಲ್ಲಿ ಸಮಸ್ಯೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಹೆಚ್ಚಿನ ಒಂದು ಗಲಾಟೆಗಳು, ಡಿಸ್ಟರ್ಬೆನ್ಸು, ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಜಟಾಪಟಿ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡುಬರ್ತಾ ಇದೆ. ಆರೋಗ್ಯದಲ್ಲಿ ಭಾಳ ಟಫ್, ವೆರಿ ಟಫ್, ಆಪರೇಷನ್ ಆಗ್ತಕ್ಕಂಥದ್ದು, ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಓಕೆ, ಮುಂದಿನ ಲಗ್ನಕ್ಕೆ ಹೋಗೋಣ. ಕರ್ಕಾಟಕ ಲಗ್ನ. ಕರ್ಕಾಟಕ ಲಗ್ನದ ವಿದ್ಯಾರ್ಥಿಗಳಿಗೆ ಮೊದಲ 2 ತಿಂಗಳು ಸ್ವಲ್ಪ ತೊಂದರೆದಾಯಕವಾಗಿದ್ದರೂ ಕೂಡ ನಂತರ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಂದು ಸ್ಪೀಡಪ್ ಮಾಡಿಕೊಳ್ತಾರೆ. ಎಜುಕೇಷನಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ವಿದೇಶ ಪ್ರಯಾಣ ಮಾಡಬೇಕು ಅಂತ ಇರ್ತಕ್ಕಂಥ ಕರ್ಕಾಟಕ ಲಗ್ನದವ್ರಿಗೆ ಅಲ್ಲಿ ಹೋಗಿ ಓದಬೇಕು ಅನ್ನೋರಿಗೆ ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಸಮಯ ಬಂದಿರತಕ್ಕಂಥದ್ದು. ಹಾಗೆ ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಡಚಣೆ ಸ್ವಲ್ಪ ಸ್ಟಾರ್ಟ್ ಆಗುತ್ತೆ 1-2 ತಿಂಗಳು. ಆಮೇಲೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ಮುಂದೆ ಒಂದು 3 ತಿಂಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ರಿಸಲ್ಟು, ಎಲ್ಲರೂ ನಿಮಗೆ ನೀವು ಮಾಡಿರ್ತಕ್ಕಂಥದ್ದು ನಿಮ್ಮ ಮೇಲೆ ಆಪಾದನೆ ಬರ್ತಕ್ಕಂಥದ್ದು ತೋರಿಸುತ್ತೆ. ಆದರೆ ಆಪಾದನೆ ತಪ್ಪು ಅಂತ ಹೇಳಿ ಕೆಲವು ತಿಂಗಳಾದ ಮೇಲೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ
ಬಿಸ್ನೆಸ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ತೋರಿಸ್ತಾ ಇದೆ, ನಂತರ ಉತ್ತಮವಾಗಿರ್ತಕ್ಕಂಥ ಹೆಚ್ಚಿನ ಲಾಭಾಂಶ ತೋರಿಸ್ತದೆ. ಫಸ್ಟ್ ಏನೋ ಒಂಥರ ಲಾಸ್ ಅಂತ ತೋರಿಸುತ್ತೆ, ಆಮೇಲೆ ಬಹಳ ಹೆಚ್ಚಿನ ಲಾಭಾಂಶ ಕಂಡು ಬರ್ತಾ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಉತ್ತಮವಾಗಿರ್ತಕ್ಕಂಥ ಒಂದು ಜೀವನ, ಸ್ವಲ್ಪ ಖುಷಿಯಾಗಿರ್ತಕ್ಕಂಥದ್ದು, ಅಟ್ಯಾಚ್ಮೆಂಟ್ ಜಾಸ್ತಿ ಆಗ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಒಂದು 2 ತಿಂಗಳ ನಂತರ ಚೇತರಿಕೆ ಆಗ್ತಕ್ಕಂಥದ್ದು, ಮತ್ತೆ ಯಾರ್ಯಾರಿಗೆ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಸ್ವಲ್ಪ ಸಡನ್ ಆಗಿ ಕ್ಯೂರ್ ಆಗಿ ವಾಪಸ್ ಬರ್ತಕ್ಕಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇಷ್ಟು ಕರ್ಕಾಟಕ ಲಗ್ನದವ್ರಿಗೆ. ಸಿಂಹ ಲಗ್ನಕ್ಕೆ ಹೋಗೋಣ. ಸಿಂಹ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವ್ಯಸನಗಳಿಗೆ ಹೆಚ್ಚಾಗಿ ಮಾರೋಗ್ತಕ್ಕಂಥದ್ದು, ಸಡನ್ ಆಗಿ ಎಜುಕೇಷನ್ ಬೇಡ ಅಂತ ಬಿಟ್ಟು ಹೋಗ್ತಕ್ಕಂಥದ್ದು, ಫಾಸ್ಟಾಗಿ ಕಂಪ್ಲೀಟ್ ಫಾಸ್ಟಾಗಿ ಹೋಗ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ಮೆಡಿಕಲ್ ಮತ್ತು ಟೆಕ್ನಿಕಲ್ ಲೈನಲ್ಲಿರೋರಿಗೆ ಭಾಳ ಉತ್ತಮವಾಗಿರ್ತಕ್ಕಂಥ ಸಮಯ. ಯಾರ್ಯಾರು ಮೆಡಿಕಲ್ಲಿದ್ದಾರೆ, ಮೆಡಿಕಲ್ ಟ್ರೈ ಮಾಡ್ತಾ ಇದ್ದಾರೆ, ಮತ್ತು ಟೆಕ್ನಿಕಲ್ ಸೈಡಲ್ಲಿದ್ದಾರೆ, ಇಂಜಿನಿಯರಿಂಗ್ ಮಾಡೋ ಒಂದು ಆಸೆ ಇದೆ, ಈ ಒಂದು ವಕ್ರಗತಿ ಹೊಸದಾಗಿ ಯಾರು ಜಾಯ್ನ್ ಆಗ್ತಾ ಇದ್ದಾರೆ ಬರೆದು ಎಕ್ಸಾಮ್ ಬರೆದು, ಶೀಘ್ರವಾಗಿ ಅವರಿಗೆ ಫಲವನ್ನು ಕೊಡ್ತಕ್ಕಂಥದ್ದು, ಉತ್ತಮವಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಟಲ್ಲಿ ಅವರಿಗೆ ದಾಖಲಾಗ್ತಕ್ಕಂಥದ್ದು ತುಂಬ ವಿಶೇಷವಾಗಿ ಬರುತ್ತೆ. ಆದರೆ ದಶಾಭುಕ್ತಿಗಳಲ್ಲಿ ಯಾವಾಗಲೂ ಕೂಡ ಶನಿ ನಡೀತಾ ಇದ್ದರೆ ಮಾತ್ರ ಈ ಫಲಗಳನ್ನ ಅಪೇಕ್ಷಿಸ್ಬೋದು. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಒಂದು 2 ತಿಂಗಳ ಕಾಲ ಸ್ವಲ್ಪ ಸಹಪಾಠಿಗಳಿಂದ ಸ್ವಲ್ಪ ತೊಂದರೆ ಆಗುತ್ತೆ. ಅದಾದ ನಂತರ ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ಹಣಕಾಸು, ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸ, ಹೊಸ ಕೆಲಸ ಸಿಗ್ತಕ್ಕಂಥದ್ದು, ಇರೋ ಕೆಲಸದಲ್ಲಿ ಸ್ವಲ್ಪ ನಿಮಗೆ ಹೆಚ್ಚಿನ ಒಂದು ಆದ್ಯತೆ ನಿಮಗೆ ಕಂಡುಬರುತ್ತೆ. ಭಾಳ ಖುಷಿಯಾಗಿ ಅಕ್ಟೋಬರ್ವರೆಗೂ ಕೂಡ ಈ ವಕ್ರಗತಿ ಇರ್ತಕ್ಕಂಥದ್ದು ನಡೀತಕ್ಕಂಥದ್ದು ತೋರಿಸುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಸಮಸ್ಯೆಯಿಂದ ಸಿಲುಕ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ, ಈ 5 ತಿಂಗಳಲ್ಲಿ ಒಂದು ರೀತಿಯ ಬಿಡುಗಡೆ ಆಗುತ್ತೆ, ಅಂದರೆ ಸಪರೇಷನ್. ಒಂದ್ಸತಿ ಏನಾಗುತ್ತೆ, ಕೆಲವು ಸಮಯದಲ್ಲಿ ದಶಾಭುಕ್ತಿಗಳು ನಮಗೆ ವೈವಾಹಿಕ ಜೀವನದಲ್ಲಿ ಎಳೆದಾಡ್ತಾ ಇರುತ್ತೆ, ಅದು ಕಂಪ್ಲೀಟಾಗಿ ಬರೋದೂ ಇಲ್ಲ, ಜೊತೆಯಾಗಿರೋದೂ ಇಲ್ಲ, ಸಪ್ರೇಟಾಗಿ ಫುಲ್ ಆಚೆ ಹೋದ್ರ ಕಂಪ್ಲೀಟಾಗಿ ಜೀರೋ ಮಾಡ್ಕೊಂಡು ಹೋದರೂ ನಾವು ಇನ್ನೊಬ್ಬರು ನೋಡ್ಕೋಬೋದು, ಇನ್ನೊಬ್ಬರ ಜೀವನದಲ್ಲಿ ನಾವು ಜೀವನನ ನಾವು ಇನ್ನೊಬ್ಬರ ಜೊತೆ ಮಾಡ್ಬೋದು ಅನ್ನೋ ಒಂದು ಆಶಯಗಳು ಭಾಳಷ್ಟು ದಿವಸದಿಂದ ಕಾಡುತ್ತೆ. ಈ ರೆಟ್ರೋಗ್ರೇಡ್ ಮಾಡುತ್ತೆ, ಬಂದು ಕರೆಕ್ಷನ್ ಮಾಡಿಬಿಡುತ್ತೆ. ರೆಟ್ರೋಗ್ರೇಡ್ ಕಮ್ಸ್ ಅಂಡ್ ರಿಪೇರ್ಸ್ ಇಟ್. ಒಂದು ಅಟ್ಯಾಚ್ಮೆಂಟು, ಒಂದು ಡಿಟ್ಯಾಚ್ಮೆಂಟು, ಇಲ್ಲಿ ಕಾಂಬಿನೇಷನ್ ನೋಡಿದ್ರೆ ಇಟ್ ಕಮ್ಸ್ ಅಂಡ್ ಡಿಟ್ಯಾಚಸ್ ಕಂಪ್ಲೀಟ್ಲಿ, ಕಂಪ್ಲೀಟ್ಲಿ ಕಟ್ ಆಗ್ತಕ್ಕಂಥದ್ದು. ಆಯಿತು, ವಿ ಹ್ಯಾವ್ ಡಿಸೈಡೆಡ್ ವಿಲ್ ಪಾರ್ಟ್, ಓಕೆ ಕೋರ್ಟ್ಗೆ ಹೋಗೋಣ, ಒಂದು ಮ್ಯೂಚುವಲ್ ತೊಗೊಳ್ಳೋಣ, ಏನೋ ಮಾಡೋಣ, ಬೇಗ ಮುಗಿಸ್ಕೊಳ್ಳೋಣ ಅಂತ ಒಂದು ನಿರ್ಣಯಕ್ಕೆ ಬರ್ತಕ್ಕಂಥ ಒಂದು ಸಮಯ ತೋರಿಸ್ತಾ ಇದೆ. ಹಾಗೆ ಒಂದು ಆರೋಗ್ಯದ ಕ್ರಮಗಳಲ್ಲಿ ಸ್ವಲ್ಪ ಚೆನ್ನಾಗಿ ಆರೋಗ್ಯವಾಗಿರ್ತಕ್ಕಂಥವ್ರಿಗೆ ಸಡನ್ ಆಗಿ ಏನೋ ಒಂದು ಕಾಯಿಲೆ ಬರ್ತಕ್ಕಂಥದ್ದು, ಹೆಲ್ತಿಯಾಗೇ ಇದ್ರಪ್ಪ ಯಾಕೆ ಹಿಂಗಾಯ್ತೋ ಗೊತ್ತಿಲ್ಲ ಅನ್ನೋ ಒಂದು ಸರ್ಪ್ರೈಸ್ ಆಗಿ ಬರ್ತಕ್ಕಂಥ ಒಂದು ವಿಚಾರ. ಈ ಸಿಂಹ ಲಗ್ನದವರು ಹುಷಾರಾಗಿ ಜಪತಪಗಳನ್ನ ಮಾಡಿಕೊಂಡ್ರೆ ಈ ಅನ್ಟುವರ್ಡ್ ಹ್ಯಾಪನಿಂಗ್ಸು ಕಮ್ಮಿ ಆಗ್ತಕ್ಕಂಥದ್ದು ತೋರಿಸುತ್ತೆ. ಕನ್ಯಾ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಬಹಳ ಇಂಟೆಲಿಜೆಂಟ್ ಆಗಿ ಭಾಳ ಜ್ಞಾನವನ್ನು, ಏನೋ ನನಗೆ ಓದ್ತಾ ಹೋಗ್ತಾ ಭಾಳ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಸ್ಪೀಡಪ್ ಆಗುತ್ತೆ ಆ್ಯಕ್ಟಿವಿಟಿ. ಈ 5 ಮಂತ್ಸು ಮೈಂಡಲ್ಲಿ ಭಾಳ ಸ್ಟ್ರಾಂಗ್ ಆಗಿ ಅವ್ರಿಗೆ ವಿಲ್ ಪವರು, ಇಂಟೆಲಿಜೆನ್ಸ್ ಜಾಸ್ತಿ ಆಗ್ತಕ್ಕಂಥ ತೋರಿಸುತ್ತೆ. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸಮಸ್ಯೆ ತೋರಿಸ್ತಾ ಇದೆ, ಕೆಲಸ ಬಿಡ್ತಕ್ಕಂಥದ್ದು ಇನ್ಸ್ಟೆಂಟ್ ಆಗಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀರ, ಕಾರಣ ಇಲ್ಲದೇನೆ ಯು ಆರ್ ಔಟ್, ಕಾರಣ ಇಲ್ದರೆ ಯು ಆರ್ ಔಟ್, ಕಾರಣ ಇಲ್ದೇ ವಿ ಆರ್ ನಾಟ್ ಪೇಯಿಂಗ್ ಯು, ಕಾರಣ ಇಲ್ದೇ ಬೇರೆ ಡಿಪಾರ್ಟ್ಮೆಂಟ್ಗೆ ಹಾಕ್ತಕ್ಕಂಥದ್ದು. ಸೊ ಸಂಪೂರ್ಣವಾಗಿ ಸರ್ಪ್ರೈಸಸ್ ಆಗಿ ಬರ್ತಕ್ಕಂಥದ್ದು ಈ ಒಂದು ಕನ್ಯಾ ಲಗ್ನದವ್ರಿಗೆ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸಡನ್ ಲಾಸಸ್ ಆಗುತ್ತೆ, ಚೆನ್ನಾಗಿ ಹೋಗ್ತಾ ಇದೆ ಯಾಕೋ ಸಡನ್ ಆಗಿ ಕಂಟಿನ್ಯೂಸ್ ಆಗಿ ಯಾಕೋ ಲಾಸಸ್ ಆಗ್ತಾ ಇದೆ, ಬಂಡವಾಳ ಹಾಕ್ಬಿಟ್ವಿ, ಕಾನ್ಫಿಡೆನ್ಸ್ ಇಂದ ಬಂಡವಾಳ ಹಾಕಿದ್ವಿ, ಯಾಕೆ ಈ ಥರ ಆಯಿತು ಅನ್ನೋದು ಇನ್ಸ್ಟೆಂಟ್ ಆಗಿ ಸಮಸ್ಯೆ ಬರ್ತಕ್ಕಂಥ ತೋರಿಸುತ್ತೆ. ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಪ್ರೀತಿ, ಸಾಂದ್ರತೆ ಎಲ್ಲವೂ ಕೂಡ ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲ. ಆರೋಗ್ಯದಲ್ಲಿ ಸ್ವಲ್ಪ ಯಾರ್ಯಾರಿಗೆ ಸಮಸ್ಯೆ ಇತ್ತೋ ಕಂಪ್ಲೀಟ್ ಚೇತರಿಕೆಯಾಗಿ ಗುಣಮುಖರಾಗಿ ಬರ್ತಕ್ಕಂಥದ್ದು ಕನ್ಯಾ ಲಗ್ನದವ್ರು ತೋರಿಸ್ತಾ ಇದೆ. ದಶಾಭುಕ್ತಿಯಲ್ಲಿ ಶನಿ ಬಂದು ಈ ರೀತಿ ಆಕ್ಟಿವಿಟಿ ಇದ್ದಾಗ
ಅಲ್ಲಿ ಗೋಚಾರ ರೀತಿ ಸ್ವಲ್ಪ ಸಹಾಯ ಮಾಡ್ತಕ್ಕಂಥದ್ದು ತೋರಿಸುತ್ತೆ. ತುಲಾಲಗ್ನಕ್ಕೆ ಹೋಗೋಣ. ತುಲಾಲಗ್ನ, ತುಲಾಲಗ್ನದ ವಿದ್ಯಾರ್ಥಿಗಳಿಗೆ ಭಾಳ ಒಳ್ಳೆಯ ಸಮಯ, ಫಸ್ಟ್ ಕ್ಲಾಸಾಗಿ ಎಜುಕೇಷನ್ ಮಾಡ್ತಾರೆ. ಸಡನ್ ಸರ್ಪ್ರೈಸಸ್ಸು, ನಾನೊಂದು 80 ಮಾಡಿದ್ದೀನಿ, ಅದು ಹೆಂಗೆ 95 ಕೊಟ್ಟರು ನನಗೆ ಗೊತ್ತಿಲ್ಲ, ನಾನು ಬರೆದಿರೋದೇ 80 ಮಾರ್ಕ್ಸ್ಗೆ, ಅದು ಹೆಂಗೆ 90 ಬಂತೋ 95 ಬಂತೋ ಗೊತ್ತಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಸರ್ಪ್ರೈಸಸ್, ಗುಡ್ ಸರ್ಪ್ರೈಸಸ್ ಬರ್ತಕ್ಕಂಥದ್ದು. ಕೆಲಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಬೇರೆ ಏನಾದರೂ ಚೇಂಜ್, ಈ ಲೈನೇ ಬೇಡಪ್ಪ, ಬೇರೆ ಲೈನ್ಗೆ ಹೋಗೋಣ ಅಂತ ಅಂದ್ಕೊಂಡಿರ್ತಕ್ಕಂಥವ್ರು ಸಡನ್ನಾಗಿ ಅದು ಇಂಪ್ಲಿಮೆಂಟ್ ಮಾಡೋವಂಥ ಒಂದು ಸಮಯ ಇವಾಗ ಸ್ಟಾರ್ಟ್ ಆಗಿಬಿಡುತ್ತೆ. ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆ ಇದ್ದೇ ಇರತಕ್ಕಂಥದ್ದು. ಹಾಗೆ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಚೇಂಜ್ ಆಫ್ ಬಿಸ್ನೆಸ್ ಮಾಡೋಣ, ಯಾಕೋ ಇದು ಸಾಕಾಗಿದೆ, ಬೇರೆ ಯಾವುದಾದ್ರೂ ಲೈನ್ಗೆ ಹೋಗೋಣ ಅಂತ ಹೇಳಿ ಒಂದು ಇನ್ಸ್ಟೆಂಟ್ ಡಿಸಿಷನ್ ತಗೊಳ್ತಕ್ಕಂಥ ಒಂದು ಸಮಯ. ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಒಂದು ಸಮಸ್ಯೆ ಇದ್ದು ಇದರಿಂದ ಏನಾದ್ರು ಮುಕ್ತಿ ಹೊಂದಬೇಕು ಅಂತ ಹೇಳಿ ಕೆಲವು ಕೂತು ಮಾತಾಡಿ ಒಂದು ನಿರ್ಣಯಕ್ಕೆ ಬರ್ತಕ್ಕಂಥ ಒಂದು ಸಮಯ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಚೆನ್ನಾಗಿರ್ತಕ್ಕಂಥವ್ರು ಸಡನ್ನಾಗಿ ಬೆಡ್ ರಿಡನ್ ಆಗ್ತಕ್ಕಂಥದ್ದು, ಆಕ್ಸಿಡೆಂಟ್ಗಳಾಗ್ತಕ್ಕಂಥದ್ದು, ಸ್ವಲ್ಪ ಏನಾದ್ರು ಗೊತ್ತಿಲ್ಲದೆ ಏನೋ ನಾವು ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ ಸರ್, ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀವಿ, ಕರೆಕ್ಟಾಗಿ ನಡ್ಕೊಂಡು ಹೋಗಿ, ಯಾರೋ ಬಂದು ಗುದ್ದಕ್ಕಂಥದ್ದು, ಜಾರ್ ಬೀಳ್ತಕ್ಕಂಥದ್ದು ಸ್ವಲ್ಪ ಹೆಚ್ಚಾಗಿ ತುಲಾಲಗ್ನದವ್ರು ಕಂಡು ಬರ್ತಾ ಇದೆ. ಸ್ವಲ್ಪ ಕೇರ್ಫುಲ್ ಆಗಿ ಜಪತಪಗಳು ಮಾಡಿಕೊಂಡ್ರೆ ಅದನ್ನು ಸ್ವಲ್ಪ ಇಂಟೆನ್ಸಿಟಿ ಕಮ್ಮಿ ಮಾಡ್ಬೋದು. ಮುಂದಿನ ಶನಿವಾರ 13ನೇ ತಾರೀಕು ನಮ್ಮ ತರಗತಿ ಇದೆ, ಬಂದು ಜಾಯ್ನ್ ಆಗಿ ಉತ್ತಮವಾಗಿರ್ತಕ್ಕಂಥ ಒಂದು ಕ್ಲಾಸಸ್ಸನ್ನು ಕಲ್ತ್ಕೊಳ್ಳಿ. ಮುಂದಿನ ಲಗ್ನಕ್ಕೆ ಹೋಗೋಣ, ವೃಶ್ಚಿಕ ಲಗ್ನಕ್ಕೆ ಹೋಗೋಣ. ವೃಶ್ಚಿಕ ಲಗ್ನ, ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಓದ್ತಾ ಇರ್ತಕ್ಕಂಥವ್ರಿಗೆ ಸಡನ್ನಾಗಿ ಆ ಓದೋದನ್ನೇ ಒಂಥರ ನಿಲ್ಲಿಸ್ತಕ್ಕಂಥ, ಸ್ತಬ್ಧವಾಗ್ತಕ್ಕಂಥ ಒಂದು ಆ್ಯಕ್ಟಿವಿಟಿ ಆಗ್ತಕ್ಕಂಥದ್ದು. ಸಡನ್ನಾಗಿ ಎಜುಕೇಷನ್ ಯಾಕೋ ಸ್ವಲ್ಪ ಕಂಪ್ಲೀಟ್ ಚೆನ್ನಾಗಿ ಓದ್ತಾರೆ, ಯಾಕೋ ಸಡನ್ನಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದಾನೆ, ಯಾಕೋ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತಕ್ಕಂಥದ್ದು ಭಾಳ ಹೆಚ್ಚಾಗಿ ಕಂಡು ಬರ್ತಾ ಇದೆ ಈ ಒಂದು ರೆಟ್ರೋಗ್ರೇಡ್. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಶ್ರಮ ಪಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ, ಈಸಿ ಗೋಯಿಂಗ್ ಆಗುತ್ತೆ, ಶ್ರಮ ಕಮ್ಮಿ ಆಗ್ತಕ್ಕಂಥದ್ದು, ಭಾಳ ಖುಷಿ ಆಗ್ತಕ್ಕಂಥದ್ದು. ಎಷ್ಟೋ ಹಾರ್ಡ್ ವರ್ಕ್ ಮಾಡಿದೆ, ಎಷ್ಟೋ ಕೆಲಸ ಮಾಡ್ತಾ ಇದ್ದೆ, ಈಗ ಸ್ವಲ್ಪ ಆರಾಮಾಯಿತು ಸ್ವಲ್ಪ ಅಂತ ನಿಮಗೊಂಥರ ಬ್ರೇಕ್ ಥರ ಸಿಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ಕಮಿಷನ್ ಬರ್ತಕ್ಕಂಥದ್ದು ತುಂಬ ಸ್ಟ್ರಾಂಗ್ ಆಗಿದೆ, ಕಮಿಷನ್ ಬರ್ತಕ್ಕಂಥದ್ದು, ಹಾಗೆ ಲಾಭ ಜಾಸ್ತಿ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಮಾತಿನ ವಿಚಾರದಲ್ಲಿ ಸಮಸ್ಯೆ ಬಂದಿದ್ದು ಈಗ ಅದು ಮಾತಿನ ವಿಚಾರದಲ್ಲೇ ಬಗೆಹರಿಸ್ತಕ್ಕಂಥದ್ದು, ಸಂಧಾನಕ್ಕೆ ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಮಾತಿನಿಂದ ಭಾಳ ದೂರ ಇರ್ತಕ್ಕಂಥವರು ಸಂಬಂಧಗಳಲ್ಲಿ, ಮದುವೆಗಳಲ್ಲಿ ಈಗ ಮತ್ತೆ ವಾಪಸ್ಸು ಅದೇ ಮಾತುಗಳನ್ನು ಆಡಿ ನಾವು ಸರೋಗೋಣ ಅಂತ ಹೇಳಿ ಒಟ್ಟುಗೂಡು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ಮುಂದಿನ ಲಗ್ನಕ್ಕೆ ಹೋಗೋಣ, ಧನುರ್ಲಗ್ನ. ಧನುರ್ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಿನಲ್ಲಿ ಸಡನ್ ಆಸಕ್ತಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಏನೋ ಮಾಡಬೇಕು, ನಾನು ಏನೋ ಸಾಧನೆ ಮಾಡಬೇಕು ಅನ್ನೋ ಮನಸ್ಥಿತಿ ಬರ್ತಕ್ಕಂಥ ತೋರಿಸ್ತಾ ಇದೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸಾಕಷ್ಟು ಹಣ ಬರ್ತಕ್ಕಂಥದ್ದು, ಇನ್ಸೆಂಟಿವ್ ಜಾಸ್ತಿ ಆಗೋದು ಅಥವಾ ಇನ್ಕ್ರಿಮೆಂಟ್ ಜಾಸ್ತಿ ಆಗ್ತಕ್ಕಂಥದ್ದು, ಹೆಚ್ಚಿನ ಸಂಪಾದನೆ ಜಾಸ್ತಿ ಆಗ್ತಕ್ಕಂಥದ್ದು, ಹಾಗೆ ಬಿಸ್ನೆಸ್ಸವ್ರಿಗೂ ಕೂಡ ಯಥೇಚ್ಛವಾಗಿ ದುಡ್ಡು ಬರ್ತಕ್ಕಂಥದ್ದು, ಸರ್ಪ್ರೈಸಿಂಗ್ ಆಗಿ ದುಡ್ಡುಗಳು ಬರುತ್ತೆ. ಧನುರ್ಲಗ್ನದವ್ರಿಗೆ ಭಾಳ ಸರ್ಪ್ರೈಸಿಂಗ್ ಆಗಿ ಹೆಚ್ಚಿನ ಹಣ, ನಾವು ಅಂದ್ಕೊಂಡೇ ಇರಲಿಲ್ಲ ಇಷ್ಟೊಂದು ದುಡ್ಡು ಬರುತ್ತೆ ಅಂತ, ಯಾವ್ಯಾವುದೋ ಮೂಲಗಳಿಂದ ಅನೇಕ ಮೂಲಗಳಿಂದ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಭಾಳಷ್ಟು ದಿನಗಳಿಂದ ಮದುವೆ ಆಗದಲೇ ಇಷ್ಟ ಇಲ್ಲದೆ ಉಳಿದಿರ್ತಕ್ಕಂಥ ಧನುರ್ಲಗ್ನದವರು ಈಗ ಸಡನ್ನಾಗಿ ಮದುವೆ ಮಾಡ್ಕೋಬೇಕು ಅಂತ ಆಸೆ ಸ್ಟಾರ್ಟ್ ಆಗುತ್ತೆ. ಭಾಳ ಶೀಘ್ರವಾಗಿ ಇನ್ಸ್ಟೆಂಟಾಗಿ ಹಿಂಗೆ ಬಂದರೂ ಹಿಂಗೆ ಆಯಿತು ಮಾಡ್ಕೊಂಡು ಹೋದ್ರೆ 3 ತಿಂಗಳು ಮುಗಿದಾಯ್ತು ಅಂದ್ಕೊಂಡೇ ಇರಲಿಲ್ಲ, 3 ತಿಂಗಳಲ್ಲಿ ಬಂದರು ನೋಡಿದ್ರು ಸೆಟ್ ಆಯಿತು, ಕಲ್ಯಾಣ ಮಂಟಪ ನೋಡಿದ್ವಿ,
ಮದುವೆ ಮಾಡಿ ಮುಗಿದೇ ಹೋಯ್ತು, ಅದು ಹೆಂಗೆ ಬಂತು ಹೆಂಗಾಯ್ತು ಅಂತಲೇ ಗೊತ್ತಿಲ್ಲ ಅನ್ನೋ ಒಂದು ಸರ್ಪ್ರೈಸಿಂಗ್ ಆ್ಯಕ್ಟಿವಿಟಿ ಧನುರ್ಲಗ್ನದವ್ರಿಗೆ ಬರ್ತಾ ಇರ್ತಕ್ಕಂಥದ್ದು. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥದ್ದು, ಆರೋಗ್ಯ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಮಕರ ಲಗ್ನಕ್ಕೆ ಹೋಗೋಣ. ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸೆಲ್ಫ್ ಸ್ಟಡಿ ಬಗ್ಗೆ ಕಾನ್ಸಂಟ್ರೇಷನ್ನು ಹೆಚ್ಚಾಗುತ್ತೆ. ನಾನೇ ಎಲ್ಲವನ್ನು ಓದಬೇಕು, ನಾನೇ ಮಾಡಬೇಕು, ಯಾರು ಸಪೋರ್ಟ್ ಬೇಡ ಅಂತ ಹೇಳಿ ಮೈಂಡ್ ಸೆಟ್ ಚೇಂಜ್ ಆಗುತ್ತೆ. ಆ ಮೈಂಡ್ ಸೆಟ್ಟಿಂದ ಕಾನ್ಸಂಟ್ರೇಷನ್ನು ಮಾಡಿ ಸ್ವಪ್ರಯತ್ನದಿಂದ ಹೆಚ್ಚಾಗಿ ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸಡನ್ ಆಗಿ ಒಂದು ಬದಲಾವಣೆ ಬರ್ತಕ್ಕಂಥ ತೋರಿಸ್ತಾ ಇದೆ. ಇದನ್ನು ಬಿಟ್ಟು ನಾನು ಏನಾದರೂ ಸ್ವತಂತ್ರವಾಗಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಬರುತ್ತೆ. ಆ ಡಿಸಿಷನ್ ಸ್ವಲ್ಪ ರಾಂಗ್ ಆಗೋ ಸಾಧ್ಯತೆನೇ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಆಲೋಚನೆ ಮಾಡಿ ಮಾಡಬೇಕು. ಸಡನ್ನಾಗಿ ಹೋಗಿ ಒಬ್ಬರಿಗೆ ಅದೇನಾಗುತ್ತೋ ಗೊತ್ತಿಲ್ಲ, ಚೆನ್ನಾಗಿ ನಡೀತಾ ಇರುತ್ತೆ, ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ಒಂದು ಟಕ್ ಅಂತ ಬಾಸ್ ನೋಡಿದಾಗ ಏನೋ ರೆಸಿಗ್ನೇಷನ್ ಕಳಿಸ್ಬಿಡಿದ್ರೆ ಏನಾಯ್ತು, ಏನು ಜಾಬ್ ಚೇಂಜ್ ಇಲ್ಲ ಏನಿಲ್ಲ ಸರ್, ಯಾಕೋ ಇಷ್ಟ ಆಗ್ತಾಯಿಲ್ಲ ಸರ್, ಏನೋ ಆರಾಮಾಗಿ ಬೇರೆ ಏನೋ ಮಾಡೋಣ ಅಂತಿದ್ದೀನಿ ಅಂತ ಒಂದು ಮೈಂಡ್ ಚೇಂಜಸ್ಸು ಇಲ್ಲಿ ಕಂಡುಬರುತ್ತೆ. ಅದು ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಹಣಕಾಸು ವಿಚಾರದಲ್ಲಿ ಎಸ್ಪೆಷಲಿ. ಬಿಸ್ನೆಸ್ಸಲ್ಲೂ ಅಷ್ಟೇ, ಯಾವುದೋ ಒಂದು ಬಿಸ್ನೆಸ್ಗೆ ಇಮಿಡಿಯೇಟಾಗಿ ಹೋಗಿ ಇಷ್ಟಪಟ್ಟು ಇನ್ಸ್ಟೆಂಟಾಗಿ ಅದಕ್ಕೆ ದುಡ್ಡು ಹಾಕಿ ಪೋಲ್ ಮಾಡಿಕೊಡ್ತಕ್ಕಂಥದ್ದು. ಸೊ ಅದಕ್ಕೆ ಮಕರ ಲಗ್ನದವರು ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ನಾಟ್ ಎ ಗುಡ್ ಟೈಮ್, ಸಡನ್ ಲಾಸಸ್ ತೋರಿಸುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಬಹಳ ಚೆನ್ನಾಗಿ ಅನ್ಯೋನ್ಯವಾಗಿರ್ತಕ್ಕಂಥವ್ರು ಸಡನ್ ಆಗಿ ಏನೂ ಕಾರಣ ಇಲ್ಲದೆ ಸಣ್ಣ ಸಣ್ಣ ವಿಚಾರಕ್ಕೆಲ್ಲ ಮನಸ್ತಾಪಗಳನ್ನ ಮಾಡ್ಕೊಳ್ತಕ್ಕಂಥದ್ದು, ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಹೆಚ್ಚಾಗಿ ಕಂಡುಬರ್ತಾ ಇದೆ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ಬಹಳ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು, ಯಾರಿಗೆ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೋ ಬಹಳ ಸ್ಟ್ರಾಂಗ್ ಆಗಿ ಉತ್ತಮವಾಗಿರ್ತಕ್ಕಂಥ ಒಂದು ಚೈತನ್ಯ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಕುಂಭಲಗ್ನಕ್ಕೆ ಹೋಗೋಣ. ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸಡನ್ ಟರ್ನ್ ಆಫ್ ಈವೆಂಟ್ಸ್, ಎಷ್ಟೇ ಕಷ್ಟಪಟ್ಟರೂ ರಿಸಲ್ಟೇ ಬರೋದಿಲ್ಲ, ಸ್ವಲ್ಪ ಬಹಳ ಕಷ್ಟಕರವಾಗಿರ್ತಕ್ಕಂಥದ್ದು. ತುಂಬ ಚೆನ್ನಾಗಿ ಮಾಡ್ತಾ ಇದ್ದ ತಕ್ಷಣವೇ ಕೆಲವು ಸಬ್ಜೆಕ್ಟ್ಸ್ ಅಂತೂ ಅಧೋಗತಿಗೆ ಹೋಗ್ತಕ್ಕಂಥದ್ದು, ಓದೋದೇ ಇಲ್ಲ, ಅದು ಕಾನ್ಸಂಟ್ರೇಷನ್ನೇ ಕಮ್ಮಿ ಆಗ್ತಕ್ಕಂಥ ತೋರಿಸ್ತಾ ಇದೆ. ಮೆಡಿಕಲ್ ಫೀಲ್ಡು ಮತ್ತು ಇಂಜಿನಿಯರಿಂಗ್ ಫೀಲ್ಡಲ್ಲಿರೋರಿಗೆ ಬಂಪರ್, ಅಂದ್ಕೊಂಡೇ ಇರಲ್ಲ ಇಲ್ಲಿ ಸೀಟ್ ಸಿಗುತ್ತೆ ಅಂತ, ಸಿಕ್ಬಿಡುತ್ತೆ ಅಂದ್ಕೊಂಡೇ ಇರಲಿಲ್ಲ. ನಾನು ಈ ಥರ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಅಂತ, ಎಕ್ಸಾಮಿನೇಷನ್ ಬರೆದಿನಿ ಅಂತ, ಅದರದ್ದು ಚೆನ್ನಾಗಿ ಒಳ್ಳೆ ಫಲಿತಾಂಶ ಬರ್ತಕ್ಕಂಥದ್ದು, ಎಸ್ಪೆಷಲಿ ಮೆಡಿಕಲ್ ಮತ್ತು ಇಂಜಿನಿಯರಿಂಗಲ್ಲಿ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸಡನ್ ಸರ್ಪ್ರೈಸಸ್ ಆಫ್ ಗೋಯಿಂಗ್ ಔಟ್ಸೈಡ್, ಯಾವುದೋ ಒಂದು ಆಫರ್ ಬಂದ್ಬಿಡ್ತು, ಆಚೆ ಹೋಗಬೇಕು, ಉತ್ತಮವಾಗಿರ್ತಕ್ಕಂಥದ್ದು. ಹಾಗೆ ಸಡನ್ ಲಾಸಸ್ ತೋರಿಸ್ತಾ ಇದೆ, ಸಡನ್ ಲಾಸ್ ತೋರಿಸ್ತಾ ಇದೆ. ಸಡನ್ ಆಗಿ ಒಂದ್ಸತಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ಯಾವುದೋ ಒಂದು ಸಡನ್ ಆಗಿ ಕಟ್ ಆಗ್ತಕ್ಕಂಥದ್ದು, ಅಥವಾ ಯಾವುದೋ ಬಂದು ಇಷ್ಟು ಫೀಸ್ ಕಟ್ಟಬೇಕು, ಇಷ್ಟು ಇದು ಕಟ್ಟಬೇಕು ಅಂತ ಸಡನ್ ಆಗಿ ಬರ್ತಕ್ಕಂಥದ್ದು, ಖರ್ಚುಗಳೆಲ್ಲ ಸಡನ್ ಸಡನ್ ಆಗಿರುತ್ತೆ. ಸರ್ಪ್ರೈಸಿಂಗ್ ಇನ್ಸ್ಟೆಂಟ್ ಸಡನ್ ಖರ್ಚು, ಕೈಗಲ್ಲಿ ಉಳಿಯೋದೇ ಇಲ್ಲ ಆ ರೀತಿ ಇರ್ತಕ್ಕಂಥದ್ದು. ದಶಾಭುಕ್ತಿಗಳಲ್ಲಿ ಶನಿ ಬಂದಾಗ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಇರತಕ್ಕಂಥದ್ದು. ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ರೀತಿ ಹ್ಯೂಜ್ ಲಾಸ್ ತೋರಿಸ್ತಾ ಇದೆ, ಸಡನ್ ಅಂಡ್ ಹ್ಯೂಜ್ ಲಾಸ್. ವಿವಾಹ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸಪ್ರೇಷನ್ ತೋರಿಸ್ತಾ ಇದೆ, ತಾತ್ಕಾಲಿಕ ಸಪ್ರೇಷನ್, ಈ 5 ಮಂತ್ಸು ಸ್ವಲ್ಪ ತಾತ್ಕಾಲಿಕವಾಗಿರ್ತಕ್ಕಂಥ ಸಪ್ರೇಷನ್ ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಹಾಸ್ಪಿಟಲ್ ವಿಸಿಟ್ಟು, ಆಕ್ಸಿಡೆಂಟ್ ಕಾಂಬಿನೇಷನ್ನು, ಸಡನ್ ಆಗಿ ಬೀಳ್ತಕ್ಕಂಥದ್ದು, ಸಡನ್ ಚೆನ್ನಾಗಿ ಹೆಲ್ತಿಯಾಗಿರೋರು ಬೆಡ್ ರಿಡನ್ ಆಗ್ತಕ್ಕಂಥದ್ದು ಶೀಘ್ರವಾಗಿ ತೋರಿಸ್ತಾ ಇದೆ ಈ ಶಾರ್ಟ್ ಟರ್ಮಲ್ಲಿ. ಸ್ವಲ್ಪ ಕೇರ್ಫುಲ್ ಆಗಿ ಜಪ ತಪಗಳು ಮಾಡಿಕೊಂಡ್ರೆ ಕಮ್ಮಿ ಇರುತ್ತೆ. ಕೊನೆಯ ಲಗ್ನಕ್ಕೆ ಹೋಗೋಣ, ಮೀನಲಗ್ನ. ಮೀನಲಗ್ನದವ್ರಿಗೆ ಸಡನ್ ಪ್ರಾಫಿಟ್ಸ್ ಫ್ಲೋ ಸ್ಟಾರ್ಟ್ ಆಗುತ್ತೆ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೂ ಹೆಚ್ಚಿನ ಲಾಭಾಂಶ, ಹೊಸ ಹೊಸ ಕೆಲಸಗಳು ಸಿಗ್ತಕ್ಕಂಥದ್ದು. ವಿದ್ಯಾಭ್ಯಾಸದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಲ್ಲದೆ ಇರ್ತಕ್ಕಂಥವ್ರಿಗೆ ಸಡನ್ನಾಗಿ ಅವ್ರಿಗೆ ಮೈಂಡ್ ಚೇಂಜ್ ಆಗಿ ಲೆಟ್ ಮಿ ಸ್ಟಾರ್ಟ್
ಲರ್ನಿಂಗ್ ಲೆಟ್ ಮಿ ಸ್ಟಾರ್ಟ್ ಪುಟಿಂಗ್ ಮೈ ಎಫರ್ಟ್ ಆನ್ ದಿ ಸಬ್ಜೆಕ್ಟ್. ವಿದ್ಯಾಭ್ಯಾಸದಲ್ಲಿ ಅಭ್ಯಾಸ ಮಾಡ್ತಕ್ಕಂಥದ್ದು, ಶುರು ಮಾಡ್ತಕ್ಕಂಥದ್ದು, ಏನೋ ಸಾಧನೆ ಮಾಡಬೇಕು ಅನ್ನೋ ಮೈಂಡ್ ಸೆಟ್ಟು ಸ್ಟ್ರಾಂಗ್ ಆಗಿ ಬರ್ತಕ್ಕಂಥದ್ದು. ಹೊಸ ಉದ್ಯೋಗ ಅವಕಾಶಗಳು ಸಿಗುತ್ತೆ, ಹೊಸ ಬಿಸ್ನೆಸ್ ಆಪರ್ಚುನಿಟಿ ಸಿಗುತ್ತೆ, ಅನೇಕ ವಿಚಾರಗಳಲ್ಲಿ ಲಾಭಾಂಶ ಕಂಡು ಬರುತ್ತೆ, ಹೆಚ್ಚಿನ ಹಣ ಓಡಾಟ ಸ್ವಲ್ಪ ಕಂಡು ಬರುತ್ತೆ. ಹಾಗೆ ವಿವಾಹ ಜೀವನದಲ್ಲಿ ಒಂದು ರೀತಿಯ ಲಾಭಾಂಶ, ಒಂದು ಒಳ್ಳೆ ಒಳ್ಳೆ ಸಂಬಂಧ ಬಂದು ನಮಗೆ ಲಾಭವನ್ನು ತಂದುಕೊಡ್ತಕ್ಕಂಥ ಸಂಬಂಧ ಬರ್ತಕ್ಕಂಥದ್ದು ಶೀಘ್ರವಾಗಿ ತೋರಿಸುತ್ತೆ. ಆರೋಗ್ಯದ ವಿಚಾರದಲ್ಲಿ ಬಹಳ ಉತ್ತಮವಾಗಿರ್ತಕ್ಕಂಥದ್ದು, ಸಡನ್ ಆಗಿ ಏನಾದರೂ ಸಮಸ್ಯೆ ಇದ್ದು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಸಡನ್ ಚೇತರಿಕೆ ಬರ್ತಕ್ಕಂಥದ್ದು, ಸಡನ್ ಆಗಿ ಕ್ಯೂರ್ ಆಗ್ತಕ್ಕಂಥದ್ದು ಈ ಫಿಫ್ತ್ ಆದಮೇಲೆ ಕಂಡುಬರುತ್ತೆ. ಇಷ್ಟು ಶನಿ ಗೋಚಾರ ಫಲ 23 ಅಕ್ಟೋಬರ್ ವರೆಗೂ ಕೂಡ ಇರ್ತಕ್ಕಂಥದ್ದು. ಸೊ ಅಲ್ಲಿವರೆಗೂ ಏನೇನು ನಾವು ಫಲ ಹೇಳಿದೀವಿ, ದಶಾಭುಕ್ತಿಗಳಲ್ಲಿ ಶನಿ ಇರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಕರೆಗಳನ್ನ ತಗೊಂಡೋಗೋಣ. ಹಾಗೆ ಎರಡು ಮೂರು ವಿಚಾರ ಹೇಳಿದ್ದೀನಿ, ನಮ್ಮ ಕ್ಲಾಸಸ್ಗಳು ಸ್ಟಾರ್ಟ್ ಆಗುತ್ತೆ ಇದೇ ಮುಂದಿನ ಶನಿವಾರ. ಜಾಯ್ನ್ ಆಗಿ ಉತ್ತಮವಾಗಿರ್ತಕ್ಕಂಥ ಕ್ಲಾಸು, ನಮ್ಮ ಲೈಫ್ನ ನೋಡಿಕೊಂಡು ಯಾವ ರೀತಿ ನಾವು ಸ್ವಲ್ಪ ಮಟ್ಟಿಗೆ ಬಹಳ ಅದ್ಭುತವಾಗಿ ಚೇಂಜಸ್ನ ತರಬಹುದು ಅಂತಕ್ಕಂಥದ್ದು ನೋಡ್ಬೋದು. ಕರೆಗಳನ್ನ ತಗೊಳ್ಳೋಣ. ನಮಸ್ಕಾರ. ಹಲೋ ಹೇಳಿ ಸರ್. ನಮಸ್ತೆ ಸರ್, ನಾನು ನಿಮ್ ಚಾನಲ್ ತುಂಬಾ ನೋಡ್ತಿರ್ತೀನಿ. ಹೌದಾ, ವೆರಿ ಗುಡ್. ಹೌದ ಸರ್, ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ. ನಾವು ನಿಮ್ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರ್ತೀವಿ. ವಾವ್, ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಅಸ್ಟ್ರಾಲಜಿ ಅನ್ನೋದು ಒಂದು ಒಳ್ಳೆ ಸಬ್ಜೆಕ್ಟ್. ಹೌದು, ಅದನ್ನ ಎತ್ತಿಡಿತಾ ಇದೀವಿ, ಕಲಿಬೇಕು. ಅದ್ ನನಗೂ ಕೂಡ ಇಂಟ್ರೆಸ್ಟ್ ಇದೆ. ಸ್ವಲ್ಪ ಈ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ ಆಗ್ತಿಲ್ಲ. ಬೇಗ ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಸಾಲ್ವ್ ಆಗಿ ಖುಷಿಯಾಗಿ ನಮ್ಮ ಸಂಸ್ಥೆಯಲ್ಲಿ ಡಾಕ್ಟರೇಟ್ ಲೆವೆಲ್ ವರೆಗೂ ಮಾಡ್ಕೊಳ್ಳಿ. ಹೌದು ಸರ್, ಪ್ರಶ್ನೆ ಅಂದ್ರೆ ಮದ್ವೆ ಬಗ್ಗೆ ಸರ್. ಹೇಳಿ. ನನ್ನ ಡೇಟ್ ಆಫ್ ಬರ್ತ್ ಬಂದು 15/5 1995. ಸಮಯ 12:30 PM ಮಧ್ಯಾಹ್ನ ಹುಟ್ಟಿರೋ. ಹಾ ಸರ್ ಹೇಳಿ ಹೇಳಿ, ಬೇಗ ಹೇಳಿ. ಇದು ಬಂದು ನಂದು ಬರ್ತ್ ಪ್ಲೇಸ್ ಬಂದು ತಿಪ್ಟೂರು. ಮದ್ವೆಲಿ ಏನ್ ಕೇಳ್ಬೇಕು ಸರ್? ಮದ್ವೆ ಅಂದ್ರೆ ಡಿಲೇ ಆಗ್ತಿದೆ ಸರ್, ಬರ್ತಾರೆ ಹೋಗ್ತಾರೆ, ಇಲ್ಲ ನಮಗೆ ಅವ್ರ ಒಪ್ಪ ಆಗಲ್ಲ, ಅವ್ರಿಗೆ ನಾವು ಒಪ್ಪ ಆಗಲ್ಲ, ಈ ತರ ಪ್ರಾಬ್ಲಮ್ಸ್ ಆಗ್ತಿದೆ ಸರ್. ಈಗ ಒಪ್ಕೊಂಡ್ರೆ ಒಂದ್ ಸಮಸ್ಯೆ ಆಗ್ಬಿಡುತ್ತಲ್ಲ, ಒಪ್ಕೊಂಡ್ರೆ ಒಂದ್ ಸಮಸ್ಯೆ ಏನು ಅಂದ್ರೆ, ಇವಾಗ ಇದಕ್ಕಿಂತ ಮುಂಚೆ ಏನೋ ಫೈನಾನ್ಸಿಯಲ್ ಪ್ರಾಬ್ಲಮ್ ಅಂದ್ರಲ್ಲ, ಹೆಂಗ್ ಮದ್ವೆ ಮಾಡ್ತೀರಾ ಸರ್? ಫೈನಾನ್ಸಿಯಲ್ ಅಂದ್ರೆ ಅಲ್ಲ, ನೀವು ನಮ್ಮ ಕ್ಲಾಸಿಗೆ ಸೇರಿದಾಗ ನಾನೇನೋ ಪಾಪ ತುಂಬಾ ಫೈನಾನ್ಸ್, ಈಗ ಮದ್ವೆಗೆ ಹೋಗ್ಬೇಕು ಅಂದ್ರೆ ಅಟ್ ಲೀಸ್ಟ್ ನೀವೊಂದು ನಿಮ್ಮ ಸ್ವರ ತರಂಗದಲ್ಲಿ ಮಾತಾಡಿದ್ರು ಕೂಡ ಒಂದ್ 15 lakhs ಆದ್ರೂ ಖರ್ಚಾಗತ್ತಲ್ಲ ಮದ್ವೆಗೆ. ಅಂದ್ರೆ ಇಲ್ಲಿ ಖರ್ಚು ಮಾಡಿದ್ದಲ್ಲ ಅಲ್ಲಿ ವಾಪಸ್. ಬುಧ ರಾಹು, ಬುಧ ಗುರು, 9-10 ಕಾಂಬಿನೇಷನ್ ಬರ್ತಾ ಇದೆ. ಓಕೆ, ಬುಧ ಇಸ್ ಓಕೆ. ಓಕೆ, ಅಷ್ಟೊಂದೇನು ನೆಗೆಟ್ ಮಾಡ್ತಾ ಇಲ್ಲ ಹಿರಿಯರು. ಇಲ್ಲಿ ಏನಾಗ್ತಾ ಇದೆ, ನನ್ನ ಒಂದು ಇದು, ನಿಮ್ಮ ಮನೆಯಲ್ಲಿ ನಿಮ್ಮದು ಹಿರಿಯರು ಯಾವುದೋ ಒಂದು ನಿಮ್ಗೆ ಇಷ್ಟ ಆಗಿದ್ದು ಯಾವುದೋ ಒಂದು ರೀಸನ್ಗೆ, ಜಾತಕದ ರೀಸನ್ ಇರ್ಬೋದು, ಇನ್ನೊಂದು ರೀಸನ್ ಇರ್ಬೋದು, ತುಂಬಾ ಫೈಂಡ್ ಮಾಡಿ ರಿಜೆಕ್ಟ್ ಮಾಡ್ತಾ ಇದಾರೆ. ಹೌದು ಸರ್, ಹಂಗೆ ಆಗಿರೋದು. ನಿಮಗೆ ಇಷ್ಟ ಆಗಿದ್ದು ಅವರೇ ರಿಜೆಕ್ಟ್ ಮಾಡ್ತಾ ಇದ್ರೆ, ಬೇಡ ಇನ್ನೊಂದು ನೋಡೋಣ, ಇನ್ನೊಂದು ನೋಡೋಣ, ಇನ್ನೊಂದು ನೋಡೋಣ, ಇನ್ನೊಂದು ನೋಡೋಣ ಅಂತ. ಹೌದು ಸರ್, ಸೇಮ್ ಹಿಂಗೆ ಆಗ್ತಿರೋದು. ಕಷ್ಟ. ಟ್ವೆಂಟಿ 4 ವರೆಗೂ ಹಿಂಗೆ ನಡೆಯುತ್ತೆ, ಆಮೇಲೆ ಹಿಂಗೆ ಬಿಟ್ರೆ ಆಲ್ರೆಡಿ ಯು ಆರ್ 28, 29, 30 ಹೋಗ್ಬಿಡುತ್ತೆ ಹಿಂಗೆ ಬಿಟ್ರೆ. ಮನೇಲಿರೋರಿಗೆ ಇದನ್ನ ಹೆಂಗ್ರಿ ಯೂಟ್ಯೂಬ್ ನೋಡ್ತಿರಲ್ಲ, ಹಾಕಿ ತೋರಿಸಿ. ಶೀಘ್ರವಾಗಿ ಹಿರಿಯರು ಡಿಸಿಷನ್ ತಗೊಂಡು ಚೆನ್ನಾಗಿರಲಿ, ನನ್ನ ಮಗಳು ಯಾರನ್ನ ಇಷ್ಟಪಡ್ತಾರೋ ಆಶೀರ್ವಾದಿಸಿ ಕಳಿಸ್ಬೇಕು ಅನ್ನೋ ಮನೋಭಾವ ಇದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಇವರೇ ಎಲ್ಲ ಡಿಸಿಷನ್ ತಗೊಂಡ್ರೆ ಮಗಳು ಸಂಸಾರ ಮಾಡೋದ್ ಬಿಟ್ಬಿಟ್ಟು ತಂದೆ ತಾಯಿಗಳು ಹೋಗಿ ಸಂಸಾರ ಮಾಡಬೇಕಾಗತ್ತೆ ಅವ್ರ ಮನೇಲಿ. ಸೊ ಈ ರೀತಿಯಾಗಿರ್ತಕ್ಕಂಥದ್ದನ್ನ ಸ್ವಲ್ಪ ನನ್ನ ಸಜೆಷನ್ನು 4-8 ಒಂದು ಹುರುಳಿಕಾಳು ಗುರುವಾರ ದಾನ ಮಾಡಿ. ಹಿರಿಯರು ಸ್ವಲ್ಪ ಒಪ್ತಕ್ಕಂಥದ್ದು, ನಿಮಗೆ ಇಷ್ಟ ಬಂದಿದ್ದು ಯಾಕೋ ನನಗೆ, ಅದು ಏನು ಜಾತಕ ಎಲ್ಲ ನೋಡ್ತೀರಾ, ಅದೇನು ಮಾಡ್ತಾರೆ, ನನಗೆ ಇಷ್ಟ ಆಯಿತು, ಮನಸ್ಸು ಇಷ್ಟ ಆಯಿತು, ಮಾಡ್ಕೋಬೇಕು, ನಾನು ಚೆನ್ನಾಗಿರ್ತೀನಿ, ಆದರೆ ಇವ್ರು ಯಾಕೋ ಬೇಡ ಅಂತ ಇದ್ರು, ಏನೇನೋ ಅವ್ರದ್ದು ಅದು ಸರಿ ಇಲ್ಲ ಇದು ಸರಿ ಇಲ್ಲ, ಥರ್ಡ್ ಪಾರ್ಟಿ ಬಗ್ಗೆ ಜಾಸ್ತಿ ಮಾತಾಡ್ಬಿಡ್ತಾರೆ.
ಯಾವುದೋ ಒಂದು ವಿಚಾರದಲ್ಲಿ ಒಂದು ಕಡೆ ಏನಾಯ್ತು, ಹಿಂಗೆ ಮಾತುಕತೆ ಆಗ್ತಾ ಇರ್ಬೇಕಾರೆ ನಮ್ಮ ಒಂದು ಒಂದು ಇನ್ಸ್ಟೆನ್ಸ್ ಬಂತು. ಸ್ವಲ್ಪ ಡಿಸ್ಪ್ಲೇ ತೆಗಿರಿ. ಹಾಂ, ಥ್ಯಾಂಕ್ ಯು. ನಮ್ದೊಂದು ಇನ್ಸ್ಟೆನ್ಸ್ ಏನಾಯ್ತು, ಒಬ್ರು ಇದೇ ಥರ ಒಬ್ರು ಎಲ್ಲ ಮಾತುಕತೆ ಎಲ್ಲ ಕರೆಕ್ಟ್ ಆಗಿಬಿಟ್ಟಿದೆ. ಅವ್ರ ಕಡೆಯವ್ರು ಯಾರೋ ದೂರದ ರಿಲೇಟಿವ್, ಆ ದೂರದ ರಿಲೇಟಿವ್ ಅವ್ರಿಗೆ ಉಪ್ಪಿಟ್ಟು ಶಾರ್ಟೇಜ್ ಬಂತು ಅಂದ್ಬಿಟ್ಟು ಉಪ್ಪಿಟ್ಟು ಶಾರ್ಟೇಜ್ ಬಂದಿದೆ. ದೂರದ ರಿಲೇಟಿವ್ ಉಪ್ಪಿಟ್ಟು ಶಾರ್ಟೇಜ್ ಬಂದಿದೆ ಅಂತನ್ಬಿಟ್ಟು ಬಹಳ ದೊಡ್ಡ ಗಲಾಟೆಯಾಗಿ ಎಲ್ಲ ರೆಡಿಯಾಗಿ ಯಾವುದೋ ಒಂದು ಇದರಲ್ಲಿ, ಈ ತಾಂಬೂಲನೋ ಇದರಲ್ಲೋ, ರಿಸೆಪ್ಷನ್ ಗೊತ್ತಿಲ್ಲ ನಂಗೆ, ಸ್ವಲ್ಪ ಅಷ್ಟು ಗೊತ್ತಾಗ್ತಾ ಇಲ್ಲ. ಆ ಒಂದು ವಿಚಾರ ತುಂಬ ಹತ್ಕೊಂಡು ಹೇಳಿದ್ರು. ಒಂದು ಉಪ್ಪಿಟ್ಟಿಗೆ ನಮ್ದು ಸಂಬಂಧಗಳೇ ಕಟ್ಟಾಯ್ತು, ಎಲ್ಲ ಬುಕ್ ಮಾಡ್ಬಿಟ್ಟಿವಿ, ಅದು ಬುಕ್ ಮಾಡಿದ್ ಮಾಡಿ. ಉಪ್ಪಿಟ್ಟು ವಿಚಾರ, ಯಾರೋ ದೂರದಲ್ಲಿರೋರು, ಅವ್ರಿಗೆ ಸಂಬಂಧವೇ ಇಲ್ಲ, ಸುಮ್ ಬಂದಿದ್ದಾರೆ. ಸೊ ಈ ರೀತಿ ಈ ಹಿರಿಯರು ಏನ್ ಮಾಡ್ತಾರೆ, ಪ್ರತಿಷ್ಠೆ ಜಾಸ್ತಿಗೋಸ್ಕರ ಅವರು ಗಂಡ ಹುಡುಗ ಹುಡುಗಿ ಚೆನ್ನಾಗೇ ಇದ್ದಾರೆ, ಅವ್ರಿಗೆ ಬೇಜಾರು, ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ. ಹಿರಿಯರದು ಪಾಲನೆ ಅದೇನು ಬಹಳ, ಹಿರಿಯರು ಒಂಥರ ಇರ್ತಾರಲ್ಲ, ಚೈಲ್ಡಿಶ್ ಥರ ಆಡ್ತಾರೆ ಹಿರಿಯರಿದ್ದಾರೆ ಮನೆಗಳಲ್ಲಿ. ಸುಮ್ಮನೆ ಹಿರಿಯರು ಕಾಲಿಗೆ ಬೀಳೋದಷ್ಟೇ, ಕೆಲವರಿಗೆ ಚೈಲ್ಡಿಶ್, ಚೈಲ್ಡ್ ಅಲ್ಲ, ಚೈಲ್ಡ್ ಆದರೆ ಓಕೆ, ಚೈಲ್ಡಿಶ್ ಬಿಹೇವಿಯರ್ ಮಾಡ್ತಾರೆ. ಎಲ್ಲವನ್ನೂ ಕೂಡ ವಯಸ್ಸಾಗ್ತಾ ಆಗ್ತಾ ಆಗ್ತಾ ಎಲ್ಲವನ್ನೂ ನಾವು ಓಕೆ ಲೆಟ್ ಗೋ ಅಂತ ಒಂದು ಬರುತ್ತೆ ವರ್ಡ್, ವಿ ಹ್ಯಾವ್ ಟು ಲೆಟ್ ಗೋ. ಈ ವಯಸ್ಸಾದವ್ರಿಗೆ ಈ ಹಣ ಪ್ರತಿಷ್ಠೆ ತುಂಬಾ ಜಾಸ್ತಿ. ಅವ್ರಿಗೇನೋ ಒಂಥರ ಏನೋ ಒಂದು ದೊಡ್ಡ ಬಿಸ್ನೆಸ್ ಮಾಡಿಬಿಟ್ಟಿದ್ದೀವಿ, ಏನೋ ನಾವು ದೊಡ್ಡ ಪೋಸ್ಟ್ ತೋರಿಸ್ಬಿಟ್ಟಿದ್ದೀವಿ ಅಂತ ಒಂದು ಮೈಂಡ್ ಸೆಟ್, ಹಂಬಲ್ನೆಸ್ ಇರಲ್ಲ. ಆ ಪ್ರತಿಷ್ಠೆಗೆ ಏನು ಮಾಡಿಬಿಡ್ತಾರೆ, ಸಣ್ಣ ಪುಟ್ಟ ಸಮಸ್ಯೆನೂ ಏ ಹಂಗೆ ಹಿಂಗೆ ಅಂತ. ಇವ್ರು ಮಾಡಿದ್ರೆ ಇನ್ನು ಎಷ್ಟು ಸಮಸ್ಯೆ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಇವರೇ ನಿಂತು ಏನಾದ್ರು ಒಂದು ಪ್ರೋಗ್ರಾಮ್ ಮಾಡಿದ್ರೆ ಒಂದು 10 ಜನ ಓಡೋಗ್ಬಿಡ್ತಾರೆ ಆಮೇಲೆ, ಏನು ಸರಿಗೆ ಮಾಡಿಲ್ಲ ಅಂತ. ಅದರ ಮೈಂಡ್ ಸೆಟ್ ಇವ್ರಿಗಿರಲ್ಲ. ಈ ಕಾಂಬಿನೇಷನ್ಸ್ ಎಲ್ಲ ಇಂಥವೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಚೆನ್ನಾಗಿದ್ದೀವಿ, ಏನು ಮಾಡೋದು, ಹಿರಿಯರ ಕಟ್ಟುಪಾಡಲ್ಲಿ ಸಿಗಾಕೊಂಡು ಒದ್ದಾಡ್ತಾ ಇರ್ತೀವಿ. ಅವ್ರಿಗೆ ಪ್ರತಿಷ್ಠೆ, ಅದು ಏನು ಪ್ರತಿಷ್ಠೆ, ಉಪ್ಪಿಟ್ಟು ಖಾಲಿ ಆಯಿತು ಅಂತ, ಏನೋ ತಿಂದೇ ಇಲ್ಲ ತಿಂದೇ ಇಲ್ಲ ಅಂತ. ನಾನು ಕೇಳಿದೆ, ಅಯ್ಯಮ್ಮ ಹೆಂಗಮ್ಮ ಇದ್ಲು ಅಂತ, ದಪ್ಪಕ್ಕೆ ಚೆನ್ನಾಗೇ ಇದ್ದು ಸರ್ ಅಂತ. ಅಟ್ಲೀಸ್ಟು ಉಪವಾಸ ಮಾಡಿದ್ರೆ ಸಣ್ಣ ಕಾರು ಆಗ ಒಂದು ಯೋಗ ಬರ್ತಾ ಇತ್ತು, ಆಲ್ರೆಡಿ ತಿಂದಿದ್ದೀವಿ, ಎಲ್ಲ ಕಡೆ ಟೈರ್ಗಳು ಬಂದವೆ, ಆ ಟೈರ್ಗಳನ್ನ ಕಮ್ಮಿ ಮಾಡ್ಕೊಳ್ಳೋ ಒಂದು ವಿಧಾನ ಹುಡ್ಕೊಳ್ಳೋದಿಲ್ಲ. ತಿನ್ನಬೇಕು ತಿನ್ನಬೇಕು, ಪ್ರತಿಷ್ಠೆ. ಎಂಥ ಒಂದು ಹುಚ್ಚು ಲೋಕದಲ್ಲಿದ್ದೀವಿ ಅಂದರೆ, ಈ ಹುಚ್ಚು ಲೋಕದಲ್ಲಿ ಪರ್ಫೆಕ್ಷನ್ಗೆ ನಾವು ಹುಡುಕ್ತಾ ಇರ್ತೀವಿ, ಅದು ಸರೋಗೋದಿಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬಿ ಪರ್ಫೆಕ್ಟ್ ಇನ್ ಎನ್ ಇಂಪರ್ಫೆಕ್ಟ್ ವರ್ಲ್ಡ್. ದಿಸ್ ಇಸ್ ಎ ಇಂಪರ್ಫೆಕ್ಟ್ ವರ್ಲ್ಡ್, ವೆರಿ ಡಿಫಿಕಲ್ಟ್ ಟು ಬಿ ಪರ್ಫೆಕ್ಟ್. ಆದರೂ ಕೂಡ ಪರ್ಫೆಕ್ಟ್ನೆಸ್ಸಲ್ಲಿ ಸಾತ್ವಿಕತೆನ ತೊಗೊಂಬಂದರೆ ಹೆಲ್ಪ್ ಆಗುತ್ತೆ. ಓಕೆ, ಇದು ನನ್ನ ವ್ಯೂ, ನನ್ನ ಒಂದು ಅನುಭವದ ಮಾತುಗಳು. ಏನಾದ್ರು ತಪ್ಪಿದ್ರೆ ಒಟ್ಟಿಗೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ಯಾಟರ್ಡೇ ಜಾಯ್ನ್ ಆಗಿ ಒನ್ ಆಫ್ ದಿ ವಂಡರ್ಫುಲ್ ಸಬ್ಜೆಕ್ಟ್ ಆನ್ ದಿ ಪ್ಲಾನೆಟ್ ಅರ್ತ್, ನಕ್ಷತ್ರ ನಾಡಿ. ಸಿಗೋಣ, ಬರೋಣ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಜೀವಿತ ಇಂಚರ ಅಂತ ಹೇಳಿ, ಡಾಕ್ಟರ್ ದಿನೇಶ್ ಗುರುಜಿ ಅವರ ಸ್ಟೂಡೆಂಟ್, ಡಾಕ್ಟರೇಟ್ ಪಡೆದಿದ್ದೀನಿ ಅವರಿಂದ, ಆ್ಯಂಡ್ ವೆರೈಟೀಸ್ ಆಫ್ ಸಬ್ಜೆಕ್ಟ್ಸ್ ಅವರಿಂದ ದೀಕ್ಷೆ ಕೂಡ ಆಗಿದೆ ನಮಗೆ. ನೀವು ಸೇರಿ ಅಂತಲೇ ನಾನು ಕೂಡ ಬಯಸೋದು. ಅದರಿಂದ ಲಾಭ ಏನಪ್ಪಾ ಅಂದರೆ, ಇಡೀ ಜೀವನ ನಿಮ್ಮ ಜಾತಕನೇ ನಿಮ್ಮ ಕೈಯಲ್ಲಿರುತ್ತೆ. ಬೇರೆಯವ್ರ ಹತ್ರ ಕೂರ್ಚೋ ಅವಶ್ಯಕತೆ ಇರಲ್ಲ, ಅಥವಾ ಬೇರೆಯವರು ಹೇಳೋ ಸುಳ್ಳು ವಿಚಾರಗಳ ಬಗ್ಗೆ ನಿಮಗೆ ತಿಳ್ಕೊಳ್ಳೋ ಅವಶ್ಯಕತೆ ಇರಲ್ಲ. ನಿಮಗೆ ನಿಮ್ಮೇಲೆ ನಂಬಿಕೆ ಇದ್ರೆ ಇದಕ್ಕೆ ಸೇರ್ಕೊಂಡು ನಿಮ್ಮೇಲೆ ನಿಮ್ಗಿರೋ ಟ್ರಸ್ಟ್ನ ಜಾಸ್ತಿ ಮಾಡ್ಕೊಳ್ಳಿ. ಗುರುಜಿ ಮೇಲಿರೋ ಭಕ್ತಿ ಜಾಸ್ತಿ ಆಗುತ್ತೆ. ಅವ್ರು ಹೇಳ್ಕೊಡೋ ಒಂದು ಬೇದಿಕ್ ಆಸ್ಟ್ರಾಲಜಿ ಏನಿದೆ ಅದು ಹಳೆ ಕಾಲದಾಗಿರೋದ್ರಿಂದ ನಿಜ ಅಂತ ಒಪ್ಕೊಂತೀನಿ. ಅದ್ರ ಜೊತೆ ಗ್ರೂ ಕೂಡ ಆಗಿದೆ, ಟ್ರೈಡ್ ಒನ್ಸ್. ಸೊ ಯಂಗ್ಸ್ಟರ್ಸ್ ಜಾಸ್ತಿ ಬರಬೇಕು ಅಂತ ಆಸೆ. ಇವನ್ ಐ ಆಮ್ ಅ ಸೆಕೆಂಡ್ ಪಿ ಯು ಗರ್ಲ್, ಸ್ಟಾರ್ಟೆಡ್ ಅಟ್ 9th ಸ್ಟ್ಯಾಂಡರ್ಡ್ ಅಂಡ್ ಕಂಪ್ಲೀಟೆಡ್ ಮೈ ಡಾಕ್ಟರೇಟ್ ಅಟ್ 11th ಇಟ್ಸೆಲ್ಫ್. ಸೊ ಗೈಸ್, ಡೋಂಟ್ ವೇಸ್ಟ್ ಯುವರ್ ಟೈಮ್, ಸುಮ್ಮನೆ ಟೈಮ್ನ ವೇಸ್ಟ್ ಮಾಡ್ಕೊಂಡು. ಯಾರೇ ಆಗಿರ್ಬೋದು, ಇದಕ್ಕೆ ಏಜ್ ಲಿಮಿಟ್ ಇಲ್ಲ, ಯಾವುದೇ ಆದಂಥ ಕ್ರೈಟೀರಿಯಾ ಇಲ್ಲ, ಯಾವುದೇ ಆದಂಥ ರಿಲೇಷನ್ಸ್ ಅಥವಾ ಏನೇ ಆಗಿರ್ಬೋದು, ಬಟ್ ಇಟ್ ಡೋಂಟ್ ಮ್ಯಾಟರ್ ಇನ್ ದಿಸ್. ಯು ಕ್ಯಾನ್ ಲರ್ನ್ ಅಂಡ್ ಡೂ ವಾಟ್ ಎವರ್ ಯು ವಾಂಟ್, ಅಂಡ್ ಯು ಕ್ಯಾನ್ ಬಿ ಸಕ್ಸಸ್ಫುಲ್ ಇನ್ ಯುವರ್ ಲೈಫ್ ಬೈ ಲರ್ನಿಂಗ್ ನಕ್ಷತ್ರ ನಡಿ. ಥ್ಯಾಂಕ್ ಯು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ.
ಡಾಕ್ಟರ್ ದಿನೇಶ್ ಗುರುಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಜೂನ್ 13 ಜ್ಯೋತಿಷ್ಯ ತರಗತಿಗಳು ಪ್ರಾರಂಭವಾಗಲಿವೆ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ 9844416555. ನಕ್ಷತ್ರ ನಾಡಿ ಪೀಸ್ ಫೌಂಡೇಶನ್ ಸಕ್ಸಸ್ 528 ಡೊನೇಟ್ ರುಪೀಸ್ 528 ಫಾರ್ ಟೆಂಪಲ್ ಫಂಡ್ ಅಂಡ್ ನೋ ಯುವರ್ ಫ್ಯೂಚರ್ ಬೈ ವೆಲ್ ಟ್ರೈನ್ಡ್ ಅಂಡ್ ಕ್ವಾಲಿಫೈಡ್ ಟೀಮ್ ಆಫ್ ಆಸ್ಟ್ರಾಲಜರ್ಸ್ ಫ್ರಮ್ ಡಾಕ್ಟರ್ ದಿನೇಶ್ ಗುರುಜೀಸ್ ನಕ್ಷತ್ರ ನಾಡಿ. ದೇವಾಲಯದ ನಿರ್ಮಾಣಕ್ಕಾಗಿ 528 ರು ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರುಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು.